इक्षुकोदण्ड पुष्पेषु पाशाङ्कुशकरान्विता उद्यत्सूर्यनिभां देवी वन्दे त्रिपुरसुन्दरी वन्दे त्रिपुरसुन्दरी Thank you.
ನೀನು ಯಾರು ನಬಲ್ಲೆ ಜಮ್ಮ ತಾಕೋಳಿ ನೀನಲ್ಲೇ ಹಣ್ಣು ಧೂಳಿನ ಹಾಗಲ್ಲೆ ನನ್ನ ನೀನು ಗೆಲ್ಲ ಮಾತು ಕನಸಲ್ಲೆ ನನ್ನ ನೀವು ಗೆಲ್ಲ ಮಾತು ಕನಸಲ್ಲಿ ಹೆಮ್ಮೆ ಪಟ್ಟರೆ ಪಲ್ಟಿ ಹಾಕಿದೆ ನನ್ನ ಜವಾಬು ಇದೆ ಅಮ್ಮನ್ನ ಪಾಠ ಕಲಿಸದೆ ಬಿಡೋಲ್ಲ ಪಾಠ ಕಲಿಸದೆ ಬಿಡೋಲ್ಲ ಸನಲ್ಲ ಅಂದ ನೋಡಿ ಸೋಲನಲ್ಲ ಇನ್ನೊಂದರ ಗೆಲ್ಲುತ್ತಾನೆ ಬಾಳಲ್ಲಿ ನಿಜ ಕೇಳಲ್ಲಿ ಅದನ್ನ ಮಾತಲ್ಲಿ ಬಂಗಾರ ಲಕ್ಷೆ ಅವಳ ಸಿಂಗಾರ ಪ್ರೀತಿ ಹಣೆಯ ಸಿಂಧೂರ ಸರ್ಕ ನೋಡು ಆಗ ಅವಳ ಸಂಸಾರ ಪಲ್ಲೆಯೂ ತಾಕಲು ಬುದ್ಧಿ ಬರುವುದು ನನ್ನ ಸವಾಲು ಇದೆ ನನ್ನ ಜವಾಬು ಇದೆ ಅಯ್ಯೋ ಪಾಪ ಹೀಗಾಯ್ತೆ ಅಯ್ಯ ಪಾಪ ಹೀಗಾಯ್ತೆ ಅಯ್ಯೋ ಪಾಪ ಹೀಗಾಯ್ತೆ ಅಯ್ಯೋ ಪಾಪ ಹೀಗಾಯ್ತೆ ನೋಡೋಣ ಒಳ್ಳೆ ಬೊಂಬಡಿ ಬಗಾಸ್ತಾವಳ ರೀ ಮಿಸ್ಟರ್ ಕಾರ್ ಬರೋದು ಗೊತ್ತಾಗಲ್ವಾ ನೀನು ನಿನ್ ಕಾರ್ ಎಲ್ಲೂ ಗೊತ್ತು ಹಿಂದೆ ಬಾ ಸೈಡ್ ಬಿಡ್ರಿ ಸೈಡ್ ಬಿಡಿ ಹಿಂದೆ ಸೈಡ್ ಕೊಡೋದು ನಮ್ ಜಾಯಮಾನಕ್ಕೆ ಬಂದಿಲ್ಲ ಹಿಂದೆ ಬಾ ಹೌದಾ ಬಾರ್ಲ ಅವಳ ಹತ್ರ ಏನ್ ಮಾತು ತರಿಕ ನಿನ್ ಇಷ್ಟ ಬಂದಾಗ ಹೋಗೋದಕ್ಕಿದೆ ನಿಮ್ಮ ಅಪ್ಪನ ರಸ್ತೆನ ಬಟ್ಟೆ ಎಲ್ಲ ಗಲೀಜ್ ಮಾಡಿದ್ರೆ ನೀನು ಹೋಗಿದ್ದೆ ನಿಮ್ಮ ಅಪ್ಪ ಹೋಗಿತಾನ ಇಲ್ಲ ನಿಮ್ಮಪ್ಪನ ರಸ್ತೆನ ನಿಮ್ ಮಾತು ಹದ್ ಮೀರ್ತಾ ಇದೆ ಶಟ್ ಅಪ್ ನಿಮ್ ನಡತೆ ಹದ್ ಮೀರ್ದಷ್ಟು ನನ್ನ ನಾಲ್ಗೆನು ಶಾರ್ಪ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಹಣದ ಮದಾಕಣ ಆಗ್ದೇ ಇರುತ್ತಾ ರಾಮು ನ್ಯಾಯ ಧರ್ಮ ಬಿಟ್ಟಿರೋರು ಯಾರೇ ಆಗಿರ್ಲಿ ಶಿಕ್ಷೆ ಅನುಭವಿಸ್ತೇ ಬೇಕು ಏನಂತೀಯ ಶುರು ಮಾಡ್ಕೊಂಡ್ ಧರ್ಮ ಇದ್ದಾನ ರೆಡಿ ಒನ್ ಟೂ ತ್ರೀ ನಿಮ್ಮಪ್ಪ ನಿಮ್ಮ ತಾತ ನಿಮ್ಮ ಅಜ್ಜಿ ನಿಮ್ಮ ತಳ್ಳಪುರಿ ತಾತ ರಾಣಿ ರಾಣಿ ರಾಣಿ
ಇರೋ ಒಂದ್ ಸೈಕಲ್ ನ ಅಪ್ಪಜಿತಿ ಮಾಡಾಕ್ಬಿಟ್ಲಲ್ಲೋ. ರಾಮು, ಇವತ್ ನಮ್ಮ ಅಮ್ಮನ ಹತ್ರ ಇದೆ ಮಂಗಳಾರತಿ. ಗೋವಿಂದ ಗೋವಿಂದ. Thank you, but there is something to do with that. Oh, you? Tit for tat, black cat. ಕನ್ನಡ ಕಾವ್ಯ ಪರಂಪರೆ ಬೆಳೆದು ಬಂದ ಬಗೆ. ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಎಂದು ನಾಲ್ಕು ಭಾಗಗಳಾಗಿ ಮಾಡಬಹುದು. ಮೊದಲನೆಯದಾಗಿ ಪಂಪ ಪೂರ್ವಯುಗ. ಯಾಕೆ ಸುಜಾತ ಲೇಟು? ಸಾರಿ ಸರ್, ಇವತ್ ನನ್ನ ಕಾರ್ ಗ್ಲಾಸ್ನ ಎರಡು ಕೋತಿಗಳು ಒಡೆದು ಹಾಕ್ಬಿಟ್ವು, ಅದಕ್ಕೆ ಲೇಟ್ ಆಯ್ತು. ಸಿದ್ಧಾವನ್, ಏ ಸುಜಿ, ನಿನ್ನೆ ನಮ್ಮ ಕಾಲೇಜ್ ಟೈಗರ್ ಪ್ರೋಗ್ರಾಮ್ ಹೇಗಿತ್ತು? ನನಗಂತೂ ಬಲು ಮಜಾ ಸಿಕ್ತು ಕಣೆ. ಆ ಹ್ಯಾಂಡ್ಸಮ್ ಪಾಂಡ ಸ್ಟೇಜ್ ಮೇಲಿದ್ರೆ ಅಲ್ಲೇ ಕಚ್ಕೊಂಡು ತಿನ್ಬಿಡೋಣ ಅನ್ಸುತ್ತು. ಏ ಸುಮ್ಮನೆ ಹಾಕೋಬೇಡ, ಪ್ರಮುಖವಾಗಿ ಅವನೇ ನಮ್ಮ ಕಾಲೇಜಲ್ಲಿ ಎಲ್ಲರೂ ಹೀರೋ ಅಂತಾರೆ ಗೊತ್ತಾ? ಕಾವ್ಯ ರಚನೆ ಆಗಲಿ ಆಗದೆ ಬರಡ ಭೂಮಿಯಲ್ಲಿ ಅಲ್ಲಲ್ಲೇ ನೇಗಿಲಾಡಿಸಿದ ಒಂದು ಚೌಕಟ್ಟು ಪಂಪನಿಗೆ ಸಿದ್ಧವಾಗಿದ್ದು ಕಂಡುಬರುತ್ತದೆ. ಕನ್ನಡ ಸಾಹಿತ್ಯದ ಅವಿಭಾಜ್ಯ ಅಂಗವಾಗಿ ಇಂದಿಗೂ ಮೂಕ ಸಾಕ್ಷಿಯಾಗಿ ನಿಂತಿರುವ ನಮ್ಮ ಕನ್ನಡ ಸಾಹಿತ್ಯದ ಆರಂಭ ಕಾಲವನ್ನು ಸಾರಿ ಹೇಳುತ್ತೆ. ಮೊಟ್ಟ ಮೊದಲನೆಯದಾಗಿ ದೊರೆತ ಹಲ್ಬಡಿ ಶಾಸನ. ಎಕ್ಸ್ಕ್ಯೂಸ್ ಮಿ ಸರ್, ರಾಮು ಇದನ್ನ ನನ್ನ ಮೇಲೆ ಎಸ್ತ. ಹೆಣ್ಮಕ್ಳು ಯಾರು ಮಾನವ ಕಾಲೇಜಿಗೆ ಬರಬಾರ್ದೇನು? ಸರ್ ಏನಿದು ಹುಡುಗಾಟ? ಶೇಮ್, ನಿನ್ನಂತವನ್ ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಏನು ಆಚಿಕಾಗುತ್ತೆ? ವಾಕ್ ಔಟ್ ಆಫ್ ದಿ ಕ್ಲಾಸ್. ಸರ್, ಅದ್ ನಾನಲ್ಲ ಸರ್ ಎಸ್ತಿದ್ದು. ನನ್ನ ಕಣ್ಣಾರೆ ನೋಡಿದೆ ಸರ್, ಇವನೇ ಎಸ್ತಿದ್ದು. ನಾನು ಯಾವತ್ತು ಅಂತ ಕೆಲಸ ಮಾಡ್ದವನಲ್ಲ, ನನ್ನ ಮಾತು ನಂಬಿ ಪ್ಲೀಸ್. ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಸಭ್ಯತೆ ಇಲ್ಲಿರೋರು ಯಾರೇ ಆಗಿರ್ಲಿ, ಇಲ್ಲೊಂದು ಕ್ಷಣ ಇರ್ಕೊಡ್ದು. ಯು ಗೆಟ್ ಔಟ್. ರಾಮು, ಸರ್, ರಾಮು ಎಂತವನಂತ ಎಲ್ರಿಗೂ ಗೊತ್ತು. ಆ ವಿಷಯ ನಿಮ್ಗೂ ತಿಳಿದಿದೆ. ಒಬ್ಬ ನಿರಪರಾಧಿಗೆ ಅನ್ಯಾಯವಾಗಿ ಶಿಕ್ಷೆ ಕೊಡ್ತಿದ್ದೀರ. ಈ ಬಣ್ಣ ಚಿಟ್ಟೆ ಬೆಡಗಿನ ಮಾತು ನೀವು ನಂಬ್ತೀರಾ ಸರ್? ಈ ಸ್ಕೌಂಡ್ರಲ್ಗೆ ಬಾಯಿನ ಬಿಗಿಯಾಗಿ ಇಟ್ಕೊಳಕ್ ಹೇಳಿ. ಸ್ಕೌಂಡ್ರಲ್ ನಿಮ್ಮ ಅಪ್ಪ ಕಣೆ. ಸ್ಟಾಪ್ ಇಟ್. ಇದೇನು ಕ್ಲಾಸ್ ರೂಮ್ ಅಂತ ತಿಳ್ಕೊಂಡಿದ್ರೋ ಅಥವಾ ಫಿಶ್ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ರು? ಪಾಂಡು, ಮೈಂಡ್ ಯುವರ್ ಓನ್ ಬಿಸ್ನೆಸ್. ತಪ್ಪು ಮಾಡಿರೋ ರಾಮು, ಶಿಕ್ಷೆ ಕೊಡ್ತಿರೋ ನಾನು. ಇದರಲ್ಲಿ ನಿನ್ನ ಅಧಿಕ ಪ್ರಸಂಗ ತರಬೇಕಾಗಿಲ್ಲ. ಅಂದ್ರೆ ಅನ್ಯಾಯ ಅಕ್ರಮಗಳು ನಡೀತಾ ಇದ್ರು ಅದು ನೋಡ್ಕೊಂಡು ಸುಂದಿರು ಅಂತ ಹೇಳ್ತೀರಾ? ಸರ್, ನೀವು ರಾಮನ್ ಕಳಿಸೋದಾದ್ರೆ ನಾವೆಲ್ಲರೂ ಹೋಗ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಸ್ಟ್ರೈಕ್ ಮಾಡ್ತೀವಿ. ಏಯ್ ಬನ್ರು, ಕಮ್ ಆನ್ ಸರ್. ನೋಡಿದ್ರೆ ಸರ್, ಇವ್ರ ಸೊಬ್ಬನ ಗುರುಗಳು ಗೌರವ ಇಲ್ಲದೆ ಏನೇನೋ ಮಾತಾಡ್ತಾರೆ. ಸಾಲದಕ್ಕೆ ಇಲ್ಲಿ ಬಂದು ಬಡ್ಕೋತಾ ಇದಾರೆ. ಸರ್, ಒಂದು ಐಡಿಯಾ, ನಾಲ್ಕು ದಿವಸ ನಾಯಿಗಳ ತರ ಇವ್ರನ್ನೆಲ್ಲ ಆಚೆ ಇಟ್ಬಿಡಿ, ಅವರಾಗೆ ಬುದ್ಧಿ ಕಲ್ತ್ಕೋತಾರೆ. ಅಲ್ಲೋ, ನಿನ್ನ ಹತ್ರ ವಿವೇಕ ಹೇಳಿಸಿಕೊಂಡು ನಾನ್ ಕೆಲಸ ಮಾಡೋ ಕಾಲ ಬರಲಿ. ಹಾಗೆ ಸಾರಿ ಸರ್. ಐ ಸೇ ಯು ಗೆಟ್ ಔಟ್. ಪ್ರಿನ್ಸಿಪಾಲ್ರಿಗೆ ಧಿಕ್ಕಾರ. ಅಧಿಕಾರಿಗಳು ತೀರ್ಮಾನ ಧಿಕ್ಕರಿಸುವಷ್ಟು ಧೈರ್ಯ ಬಂತು ಅಂದ್ಮೇಲೆ ಅವರಾಗೆ ದಾರಿಗೆ ಬರೋವರೆಗೂ ಯು ಸಸ್ಪೆಂಡ್ ದಿ ಕ್ಲಾಸಸ್. ಯಾಕಣ್ಣ ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನಮ್ ಕಾಲೇಜ್ನಲ್ಲಿ ಸ್ಟ್ರೈಕ್,
ನಮ್ ಕಾಲೇಜ್ ನಲ್ಲಿ ಒಂದು ಕಾರ್ ಪಾಪ ಇದೆ. ಏನು ತ್ರಿಪುರ ಸುಂದರಿ, ಅವಳ ಮೇಲೆ ನಮ್ ರಾಮು ಪೇಪರ್ ಕೊಟ್ಟೆಸ್ತ ಅಂತ ಕಂಪ್ಲೇಂಟ್ ಮಾಡುದು. ಅವಳು ಮಾತ್ರ ನಂಬ್ಕೊಂಡು ನಮ್ ರಾಮನ್ ಕ್ಲಾಸ್ ಬಿಟ್ಟು ಆಚೆ ಕಳ್ಸಿದ್ರು ಆ ಪ್ರಿನ್ಸಿಪಾಲ್. ನಾನ್ ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ಸಿಕ್ಕಾಪಟ್ಟೆ ಕೂಗಾಡ್ತಾರೆ, ಅದಕ್ಕೆ ಸ್ಟ್ರೈಕ್. ಪ್ರತಿ ದಿನ ಏನಾದ್ರೂ ಒಂದು ಮಾಡ್ಕೊಂಡೇ ಮನೆಗೆ ಬರ್ತೀಯಲ್ಲೋ, ನಿನಗೆ ಹಾಕ್ಬೇಕು ಊರ್ನ ಉಸಾ ಬರೀ. ನೋಡು, ನಿನ್ನ ಓದ್ಸೋದಕ್ಕೆ ನಾನು ಅದೆಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನಿನ್ ಗೊತ್ತಾಗಿದ್ರೆ ನೀನ್ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಜನ ಆಡೋದು ಹಾಗೆ, ಮಗಳ ಮಾಡೋದು ಹಾಗೆ ಅನ್ನೋ ಹಾಗೆ ಊರಿನ ಜನ ನಿನ್ನ ಪೋಲಿ ಪುಂಡ ಅನ್ನೋದಕ್ಕೂ ನೀನ್ ನಡ್ಕೊಳ್ಳೋದಕ್ಕೂ ಸರಿಯಾಗೇ ಇದೆ. ಏನಮ್ಮ ನೀನ್ ಹೇಳ್ತಾ ಇರೋದು? ನ್ಯಾಯ ಬೇಕು ಅನ್ನೋದು ಪೋಲಿತನ ಪುಂಟನನ? ಬುದ್ಧಿ ಇಲ್ಲದೆ ಮಾತಾಡ್ತೀಯ. ಮುಚ್ಚೋ ಬಾಯಿ. ದೊಡ್ಡ ನ್ಯಾಯಮೂರ್ತಿ ಇವನು, ನ್ಯಾಯ ಕೇಳಕ್ ಹೋಗಿದ್ದಾನೆ. ನ್ಯಾಯ ಹೆತ್ತವರು ಗುರುಗಳು ಅನ್ನೋ ಗೌರವ ಇಲ್ಲದ ನೀನು ನ್ಯಾಯಕ್ಕೋಸ್ಕರ ಹೋರಾಡಕ್ ಹೋಗ್ಬಿಟ್ಟಿಯಾ? ನಿಮ್ ತಂದೆ ಊರಿಗೆ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡಿದ್ರು, ಅವ್ರ ಮಗನಾದ ನೀನು ಒಂದ್ ಕೆಟ್ಟ ಕ್ರಿಮಿ ಆಗ್ಬಿಟ್ಟಿಯಲ್ಲೋ. ಒಂದ್ ಕಲ್ಲನ್ನು ಕೆತ್ತಿ ಪ್ರತಿಮೆ ಮಾಡಬಹುದು, ಆದ್ರೆ ನಿನ್ನನ್ನು ತಿದ್ದಿ ಬುದ್ಧಿ ಹೇಳೋಕೆ ನನ್ನಿಂದ ಆಗ್ತಾ ಇಲ್ಲ. ಅಯ್ಯೋ ದೇವ್ರೇ, ಯಾಕಪ್ಪ ಇವನಿಗೆ ಇಂಥ ಬುದ್ಧಿ ಕೊಟ್ಟೆ? ಹೌದಮ್ಮ, ನಾನ್ ಹೊರಟ ಕೆಟ್ಟ ಕ್ರಿಮಿ ಮೃಗ ಕಲ್ಲು ಹುರಿದಿದ್ದವನು. ಸಮಾಧಾನನ? ಅದೇನೋ ಹೇಳ್ತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಗೋದ್ರಂತೆ. ಬಿಡಣ್ಣ, ಬಾ ಊಟ ಮಾಡು. ಏ, ಯಾರಿಗ್ ಬೇಕೆ ಊಟ? ನೆಮ್ಮದಿ ಇಲ್ಲದ ಮನೇಲಿ ಊಟ ಬೇರೆ ಕೇಳು. ಯಾಕಮ್ಮ ಮನೆಗೆ ಬಂದ ತಕ್ಷಣ ಹೇಗೆ ವ್ಯಕ್ತಿಯ? ಅವನ್ ಕಾಲೇಜ್ ವಿಷಯ ನಿನ್ಗೆ ಯಾಕೆ? ಯಾಕ ನನಗೆ? ಯಾಕ ಅವನ್ನ ತೆತ್ತು ಹೊತ್ತು ಕಣ್ಣಲ್ಲಿಟ್ಕೊಂಡು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿದೆ ನೋಡು. ಅದಕ್ಕೆ ಅಮ್ಮ, ಅದಕ್ಕೆ ಸೊಕ್ಕಿನ ಮಗಳೇ, ಸುಳ್ಳನ್ನ ನಿಜ ಮಾಡಿ ನಿನ್ ಮಾತೆ ಗೆಲ್ತು ಅಂತ ಗಂಡು ಬೀರಿ ತರ ಆಡ್ಬೇಡ. ಇವತ್ತು ಪ್ರಿನ್ಸಿಪಾಲ್ ಮುಂದೆ ತಪ್ಪು ಮಾಡಿದ್ ರಾಮು ಅಲ್ಲ ಅಂತ ಒಪ್ಕೊಂಡಿರೋ ಸರಿ, ಇಲ್ಲ ನೀನು ಈ ನಿನ್ ಕಾರು ಎರಡು ಗೇಟಿಂದ ಆಚೆ ಕಡೆ ಹೋಗೋದಿಲ್ಲ. ನೋಡು, ಎಲ್ರು ನನ್ನ ಪುಂಡ ಅಂತ ಕರೀತಾರೆ, ಅದು ನಿಜ ಅಂತ ನಾನು ಪ್ರೂವ್ ಮಾಡ್ಬಿಡ್ತೀನಿ. ಮಾಡಿ ಪಾಂಡು, ಐ ನೋ ದಿ ಟೆಂಡೆನ್ಸಿ ಆಫ್ ದಿ ಸ್ಟೂಡೆಂಟ್ಸ್, ಗಲಾಟೆ ಮಾಡೋದು, ಕೀಟ್ಲೆ ಮಾಡೋದು, ಇಟ್ಸ್ ಬಟ್ ನ್ಯಾಚುರಲ್. ಬಟ್ ತಪ್ಪಾಯ್ತು ಅಂತ ರಾಮು ಅಪಾಲಜಿ ಲೆಟರ್ ಬರ್ಕೊಡ್ಲಿ, ಕ್ಲಾಸಿಗೆ ಸೇರಿಸ್ತೀನಿ. ತಪ್ಪು ಮಾಡಿದ್ರೆ ತಾನೇ ಸರ್ ಅಪಾಲಜಿ ವಿಷಯ? ಅಷ್ಟು ಜನರ ಮಾತಕ್ಕಿಂತ ನಿಮ್ಗೆ ಅವಳು ಮಾತ್ರ ನಂಬಿಕೆ ಅಂತಂದ್ರೆ, ಅವಳ ತಂದೆ ಕಾಲೇಜಿನ ಕಮಿಟಿ ಪ್ರೆಸಿಡೆಂಟ್ ಅಂತ ತಾನೆ. ನಿಮ್ಮಂತವ್ರಿಗಿಂತ ಪಾರ್ಶಿಯಾಲಿಟಿ ಇರಬಾರ್ದು ಸರ್. ಪಾಂಡು, ಐ ಆಮ್ ಸಾರಿ ಸರ್. ಇಷ್ಟು ಜನರ ಮುಂದೆ ಅವಳನ್ನು ಕರೆಸಿ ರಾಮುನೇ ತಪ್ಪು ಮಾಡಿದ್ದು ಅಂತ ಅವಳ ಹತ್ರ ಹೇಳಿಸ್ಬಿಡಿ, ನಾನು ಇವನ ಹತ್ರ ಅಪಾಲಜಿ ಲೆಟರ್ ಬರೆಸ್ಕೊಡ್ತೀನಿ. ಓಕೆ ಕಳ. ಅಮ್ಮ ಅವರೇ, ಪ್ರಿನ್ಸಿಪಲ್ ಸಾಹೇಬ್ರು ನಿಮ್ಮನ್ನ ಕರಿತಾ ಅವ್ರೆ. ಲೇ ಸುಜಿ, ಅವನ್ ರೋಪ್ ಹಾಕ್ತಂತ ಯಾಕೆ ಹೆದರ್ಕೋತೀಯ? ಅವನ್ ಏನ್ ಮಾಡ್ಬಿಡ್ತಾನೋ ನೋಡೇ ಬಿಡೋಣ. ಯಾಕೆ ಹೆದರ್ಕೊಳ್ತೀಯೇ? ಹೋಗಿ ಧೈರ್ಯವಾಗಿ ಬರ್ತೀನಿ. ರೀ ಸುಜಾತ, ನಿಮ್ಗೇನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ಆ ಪ್ರಿನ್ಸಿಪಾಲ್ ಎದುರುಗಡೆ ಪಾಂಡು ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ಎಲ್ಲಿ ಗುರು, ಪಾಂಡು ಅಮ್ಮ ಅವ್ರಿಗೆ ಏನ್ ಮಾಡ್ಬಿಡ್ತಾನೋ ಅಂತ ಭಯ ಹತ್ಕೊಂಡು ಮುಖ ಎಲ್ಲ ಬಿಳಿಸ್ಕೊಂಡ್ಬಿಟ್ಟಿದೆ. ಲೇ ನೀ ಸುಮ್ಮನೆ ರಾ, ನೀ ಹೋಗ್ಬಿಟ್ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ವಿತ್ ಯುವರ್ ಪರ್ಮಿಷನ್, ನಾನು ಇವ್ರನ್ನ ಒಂದೆರಡು ಪ್ರಶ್ನೆಗಳು ಕೇಳ್ಬೋದಾ? ಗೋ ಅಹೆಡ್. ಮಿಸ್ ಸುಜಾತ, ಇಷ್ಟೊಂದು ಜನ ದೊಡ್ಡವರಿರೋ ಈ ನ್ಯಾಯಾಲಯದಲ್ಲಿ ನಿಮಗೂ ಆತ್ಮಸಾಕ್ಷಿ ಅನ್ನೋದು ಇರೋದಾದ್ರೆ ವಿದ್ಯಾ ಕಲಿತಿರೋ ಈ ಸರಸ್ವತಿ ಆಣೆಗೂ ಸುಳ್ಳು ಹೇಳಬಾರ್ದು. ಈಗ ಹೇಳಿ, ರಾಮುನ ನಿಮ್ಮ ಮೇಲೆ ಪೇಪರ್ ಕೊಟ್ಟಿಸದ್ನ? ಪೇಪರ್ ಕೊಟ್ಟ ರಾಮುನ ನಿಮ್ಮ ಮೇಲೆ ಎಸದ್ನ? ಯಾಕ್ರಿ ತಡವರಿಸ್ತಿದ್ದೀರಾ? ಓಹೋಹೋ, ಬರೀ ಸುಳ್ಳು ಹೇಳೋ ಬಾಯ್ನಲ್ಲಿ ಸತ್ಯ ಬರಲ್ವೇನು? ಹೇಳ್ರಿ. ಯಾರು ಎಸದ್ರು ಅಂತ ನನಗೆ ಗೊತ್ತಿಲ್ಲ, ರಾಮು ಕಡೆಯಿಂದಾನೇ ಬಂತು, ಅವರೇನೇನೋ ಅನ್ಕೊಂಡೆ. ಯಾಕೆ ಅವನ್ ಪಕ್ಕದಲ್ಲಿ ಇದ್ದ ಮೇಲೆ ಅನುಮಾನ ಬರ್ಲಿಲ್ವಾ? ಐ ಆಮ್ ಸೋ ಸಾರಿ ಸರ್, ನಾನೇ. ವಾಟ್ ಎ ಪೆಕ್ಯುಲಿಯರ್ ಗರ್ಲ್ ಯು ಆರ್. ನಿನ್ನಿಂದ ಇಂಥ ಹುಡುಗನ್ನೇ ಅನುಮಾನಿಸ್ತೆ. ಕಿಡಿ ಕೆಂಡ ಕಾಡನ್ನೇ ಸುಡ್ತು ಅಂದ ಹಾಗೆ ನಿನ್ನೊಬ್ಳಿಂದ ಇಡೀ ಕಾಲೇಜ್ ವಾತಾವರಣವೇ ಹದಗೆಟ್ಟೋಯ್ತು, ಹುಡುಗರಿಗೆ ಪಾಠ ಇಲ್ದಾಗ ಆಗೋಯ್ತು. ಇಟ್ಸ್ ಆಲ್ ರೈಟ್, ರಾಮನ್ ತಪ್ಪಾಯ್ತು ಅಂತ ಕೇಳ್ಕೊಂಡು ಇನ್ ಮುಂದೆ ಅವ್ರು ಸರಿಯಾಗಿರೋದು ಕಲ್ತ್ಕೋ.
ಐ ಆಮ್ ಸಾರಿ ರಾಮು. ವೆಲ್ ಪಾಂಡು, ಟೇಕ್ ಇಟ್ ಈಸಿ ರಾಮು. ರಾಮು ಸರ್, ಅವಳು ಫಾಲ್ಸ್ ಸ್ಟೇಟ್ಮೆಂಟ್ ಕೇಳ್ಬಿಟ್ಟು ನಿನ್ನ ಕೆರಿಯರ್ನೇ ಹಾಳು ಮಾಡ್ತಿದೆ. ಐ ಆಮ್ ಸೋ ಸಾರಿ. ಸರ್, ನೀವು ನಮ್ಮ ಗುರುಗಳು, ನಮ್ಮನ್ನು ದಂಡಿಸೋಕೆ ಶಿಕ್ಷೆ ಕೊಡೋಕೆ ನಿಮ್ಗೆ ಯಾವಾಗಲೂ ಹಾಕಿದೆ. ಇಟ್ಸ್ ಆಲ್ ರೈಟ್, ಕ್ಲಾಸ್ಗೆ ಹೋಗಿ. ಐ ಆಮ್ ಸಾರಿ ಸರ್, ನಾನು ಆವೇಶ್ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನಮ್ಗೆ. ಇಟ್ಸ್ ಆಲ್ ರೈಟ್, ಗೋ ಟು ದ ಕ್ಲಾಸ್. ಥ್ಯಾಂಕ್ ಯು ಸರ್. ಗುಡ್ ಬಾಯ್. ಸಾರಿ ಕೇಳ್ಬೇಕಾಗಿರೋ ನಾನು. ನೀನ್ ಸಾರಿ ಮಾತ್ರ ಕೇಳಬಾರ್ದಾಗಿತ್ತೆ, ಇನ್ ಮುಂದೆ ಎಲ್ರು ನಿನ್ನ ಚುಡಾಯಿಸ್ತಾರೆ ನೋಡ್ತಿರು. ಇಷ್ಟಕ್ಕೆಲ್ಲ ಕಾರಣ ಅಪಾಂಡನೆ. ಅವನ್ ಸೊಕ್ಕನ ಅಡಗಿಸ್ಲಿಲ್ಲ. ನನ್ನ ಹೆಸರು ಸುಜಾತಾನೇ ಅಲ್ಲ. ಯಾರ ಸೊಕ್ಕಮ್ಮ ಸುಜಾತ? ನಮ್ ಕಾಲೇಜ್ ನಲ್ಲಿ ಒಂದು ಹುಚ್ಚು ನಾಯಿ ಇದೆ ಡ್ಯಾಡಿ, ಅದೇ ಸೊಕ್ಕು. ಸುಜಿ, ಹೆಣ್ಣು ಇಷ್ಟೊಂದು ರೋಷ ಇರಬಾರ್ದಮ್ಮ. ಯಾಕಿರ್ಬಾರ್ದು? ಹೆಂಗಸ್ರೇನು ಗಂಡಸರು ಗುಲಾಮ್ರಲ್ಲ. ಪ್ರತಿ ಹೆಣ್ಣಲ್ಲೂ ಹಠ, ರೋಷ, ಸ್ವಾಭಿಮಾನ ಇರ್ಲೇಬೇಕು. ನನಗ್ ಅವಮಾನ ಮಾಡ್ದವನ್ನ ಸುಮ್ನೆ ಬಿಟ್ಬಿಡು ಅಂತೀಯಾ? ಹೆಣ್ಣಿಗೆ ಶಾಂತಿ ತಾಳ್ಮೆನೆ ಭೂಷಣ ಸುಜಾತ. ಹಣ ಅಧಿಕಾರ ಇದೆ ಅಂತ ಗಂಡಸರ ಸರಸಮ್ನ ನಿಲ್ಲೋಕ್ ಹೋದ್ರೆ ಕೊನೆ ಸೋಲೋದು ಹೆಣ್ಣೆ. ನೆವರ್. ಸೋಲು ಅನ್ನೋ ಪದ ನನ್ನ ಲೈಫ್ ಡಿಕ್ಷನರಿನಲ್ಲೇ ಇಲ್ಲ. ಇದೆ, ನೀನಿನ್ನು ಆ ಪುಟಾನೆ ಓದಿಲ್ಲ ಅಷ್ಟೇ. ನೀನಲ್ದೆ ಬೇರೆ ಯಾರಾದ್ರೂ ನನ್ನ ಡ್ಯಾಡಿ ಆಗಿದ್ದಿದ್ರೆ ಮಗಳ ಹೀಗ್ ಬುದ್ಧಿ ಹೇಳೋದ್ ಬಿಟ್ಟು ಆ ಬೆಗ್ಗರ್ಗೆ ಒಂದು ಬುದ್ಧಿ ಕಲ್ಸಿರೋರು. ನಿನ್ ತಂದೆ ಹತ್ರ ಹಣ ಇದ್ ಮಾತ್ರಕ್ಕೆ ಅದರಿಂದ ನ್ಯಾಯನ್ ಕುಂಡ್ಕೊಳಕಾಗುತ್ತಾ? ಡ್ಯಾಡಿ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಬಾರೇ ಹೋಗೋಣ. ಹೆಣ್ಣು ಮಕ್ಕಳು ಅದ್ಬಸ್ ನಲ್ಲಿರ್ಬೇಕು ಅಂದ್ರೆ ಹೆತ್ತ ತಾಯಿರ್ಬೇಕು ಅಂತ ಅಷ್ಟಲ್ದೇ ಹೇಳ್ತಾರಿ. ತಗೊಳ್ಳಿ ಬರ. ಈ ಸುಜ್ಜಿ, ನಿನ್ನೆ ನೀವು ಪಾಂಡು ಇದಾನಲ್ಲ, ಅವನ್ ತಾಯಿ. ಬರೇ. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವು? ನಾನು, ನನ್ನ ಹೆಸರು ರೇಖಾ ಅಂತ. ನಾನು ಹೇಮ. ನಿಮ್ ಪಾಂಡು ನಾವೆಲ್ಲ ಒಟ್ಟಿಗೆ ಓದ್ತಿದ್ದೀವಿ. ಹೌದಾ? ತುಂಬಾ ಸಂತೋಷ. ನಮ್ ಪಾಂಡು ಕಾಲೇಜ್ನಲ್ಲಿ ಹೇಗಿರ್ತಾನೆ? ನಿಮ್ ಪಾಂಡು ಯಾಕೆ ಕ್ಷಮಿಸಿಮ್ಮ? ಅದೇನ್ ಹೇಳಿ? ನೀವು ಕಷ್ಟಪಟ್ಟು ಅವರನ್ನ ಕಾಲೇಜಿಗೆ ಕಳಿಸ್ತಿದ್ದೀರಾ ಅಂತ ಕೇಳಿದ್ದೀನಿ. ಆದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ತಪ್ಪದಾರಿ ನಡೀತಿದಾರಮ್ಮ. ಏನ್ ಮಾಡ್ದ? ಹೇಳೋದಕ್ಕೊಂದ ಎರಡ. ಮೊನ್ನೆ ಸ್ಟ್ರೈಟ್ ನಲ್ಲಿ ಪ್ರಿನ್ಸಿಪಾಲ್ರನ್ನೇ ಹೊಡಿಯಕ್ ಹೋಗ್ಬಿಟ್ರು. ಒಂದಿನ ಯಾರು ಇಲ್ದೆ ಇದ್ದಾಗ ನನ್ನನ್ನು ಹಿಡ್ಕೊಂಡು ಬಲವಂತ ಮಾಡಕ್ ಬಂದ್ರು. ಸತ್ಯ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಎಲ್ರು ಬಂದ್ ಬಿಡಿಸ್ಕೊಂಡ್ರು. ಇದನ್ ಪ್ರಿನ್ಸಿಪಾಲ್ ಹತ್ರ ಹೇಳಿದಕ್ಕೆ ಹುಡುಗರ್ನೆಲ್ಲ ಎತ್ಕಟ್ಟಿ ಸ್ಟ್ರೈಕ್ ಮಾಡಿದ್ರು. ನೋಡಿಮ್ಮ, ನಿಮ್ ಮಗನಿಂದ ಯಾವ ಹೆಣ್ಮಕ್ಳು ಮಾನವ ಕಾಲೇಜಿಗೆ ಬರದೇ ಇರೋ ಹಾಗಾಗಿದೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ, ಇಲ್ಲ ಕಾಲೇಜ್ ಆದ್ರೂ ಬಿಡಿಸ್ಬಿಡಿ. ಎಷ್ಟೋ ಹೆಣ್ಮಕ್ಳು ಮಾನ ಉಳಿಸಿದ ಪುಣ್ಯ ಬರುತ್ತೆ ನಿಮ್ಗೆ. ನೋಡಿಮ್ಮ, ಇದನ್ನೆಲ್ಲ ನಿಮ್ ಮಗನ ಹತ್ರ ಹೇಳ್ಬೇಡಿ, ಮೊದ್ಲೇ ಪುಂಡ. ಬಾರೇ ಹೋಗೋಣ. ಪಾಂಡು. ಏನಮ್ಮ? ಇನ್ಮೇಲೆ ನಿನ್ ಕಾಲೇಜಿಗೆ ಹೋಗೋದು ಬೇಡ. ಯಾಕಮ್ಮ? ಕಾರಣ ಕೇಳಬೇಡ, ಸಾಕು. ನೀನು ಓದಿ ಮುಂಡ ಮೋಚ್ಕೊಂಡಿದ್ ಸಾಕು. ಅಮ್ಮ, ನನಗೆ ಗೊತ್ತು ನಾನು ಓದಿಸಕ್ಕೆ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ಇನ್ನು ಎರಡು ವರ್ಷ ಓದಿಸ್ಬಿಡುಮ್ಮ, ಸಾಕು. ಯಾಕೆ? ಇನ್ನಷ್ಟು ಹೆಣ್ಮಕ್ಳ ಬಾಳಿಗೆ ಬೆಂಕಿ ಇಡಬೇಕು ಅಂತಾನ? ಅಮ್ಮ, ಏನಮ್ಮ ನೀನು ಹೇಳ್ತಾ ಇರೋದು? ನಿನ್ನ ಮಗನ ಮೇಲೆ ನಂಬಿಕೆ ಇಲ್ವಾ? ಇಲ್ದೇ ಇರೋದ್ರಿಂದನೇ ನಿನ್ನ ಯೋಗ್ಯತೆನ ಬಿಡಿಸಿ ಬಿಡಿಸಿ ಆ ಹುಡುಗಿಯರು ಬೀದಿ ಎಲ್ಲ ತಾರ್ತಾ ಇದ್ದಾರೆ. ಹುಡುಗಿರ? ಯಾವ ಹುಡುಗಿರು? ಏನ್ ಹೇಳಿದ್ರು? ಗುರುಗಳನ್ನು ಭಯಭಕ್ತಿನೇ ಇಲ್ದೆ ಪ್ರಿನ್ಸಿಪಾಲ್ರ ಮೇಲೆ ಕೈ ಮಾಡೋಕ್ ಹೋಗಿದ್ದು, ಹೇಮಾ ಅನ್ನೋಳ್ನ ಹಿಡ್ಕೊಳ್ಳೋಕ್ ಹೋಗಿ ಎಲ್ರು ನಿನ್ನ ಚೀತ್ಕೊ ಅಂದಿದ್ದು. ಅಮ್ಮ, ನಿನ್ ಮೇಲಾಣೆ. ನಿನ್ ಮಗ ಪಾಂಡು ಯಾವತ್ತು ಅಂತ ನೀತ್ ಕೆಲಸ ಮಾಡೋನಲ್ಲ, ನನ್ ಮಾತು ನಂಬು. ದನ ತಿನ್ನೋನ್ಗೆ ಗೊಬ್ಬರದಾನೆ ಒಂದು ಕೇಳು. ಅಂದ್ರೆ ನಿನ್ ಮಗ ಅಯೋಗ್ಯ ಅಂತ ನೀನು ತೀರ್ಮಾನ ಮಾಡ್ಬಿಟ್ಯಾ? ಊರಿಗೆ ಊರೇ ಹೇಳ್ತಿರೋವಾಗ ಇಲ್ಲ ನನ್ ಮಗ ಮಹಾಸಭ್ಯಸ್ತ ಚಿನ್ನದಂತ ಗುಣದವನು ಅಂತ ಹೇಳ್ಕೊಂಬರ್ಲೇನು? ಊರ್ನಲ್ಲಿ ಯಾರೇ ನನ್ ಬಗ್ಗೆ ಏನೇ ಮಾತಾಡೋದು ಐ ಡೋಂಟ್ ಕೇರ್. ಆದ್ರೆ ನನ್ ತಾಯಿ ನಾನ್ ದೇವ್ರು ಅಂತ ತಿಳ್ಕೊಂಡಿದ್ದೆ. ಆ ದೇವ್ರನ್ನ ನಂಬ್ತಿಲ್ಲ ಅಂದ್ಮೇಲೆ ಅದು ನನ್ನ ದುರಾದೃಷ್ಟ. ನಿನ್ ಮಗ ಪೋಲಿ ಪುಂಡ ಅಯೋಗ್ಯ ಅಂತ ತರ ನೀನ್ ತಿಳ್ಕೊಂಡಿರೋದು? ಎಸ್, ನಾನೊಬ್ಬ ಪೋಲಿನೇ, ಪುಂಡನೇ. ಪಾಂಡು, ಪಾಂಡು, ಪಾಂಡು.
ಪಾಂಡು ಈ ಕೆಲಸ ಎಲ್ಲ ವಿಷಯದ ಹೌದೇ ಕಣೋ. ಆಫ್ಟರ್ ಆಲ್ ಆ ಜುಜ್ಬಿ ಕಾರ್ ಪಾಪ ನನ್ನ ಮೇಲೆ ರಿವೆಂಜ್ ತಗೊಳ್ಳೋ ಟ್ರೈ ಮಾಡ್ತಿದ್ದಾಳಲ್ಲ. ನಿನ್ ಮೇಲೆ ರಿವೆಂಜ್ ಹಾಗಾದ್ರೆ ಅದು ಲವಿನ್ ಪಲ್ಲವಿನೇ ಇರುತ್ತೆ. ನಿನಗೆ ಒದ್ದ ಅಂದ್ರೆ ನಡಾಲ ಮುರಿಬೇಕು ಹಾಗೋದಿತ್ತು ನೋಡ ಮೇಲೆ. ಲೋ ನೀನ್ ಯಾಕೆ ಅವನ ಹತ್ರ ತಮಾಷೆ ಮಾಡ್ತೀಯ? ಇಷ್ಟು ಸಣ್ಣ ವಿಚಾರಕ್ಕೆ ನೀನ್ ಯಾಕೋ ತಲೆ ಕೆಡಿಸ್ಕೋತ್ಯ? ಸಮಾಧಾನ ಮಾಡ್ಕೋ. ಅಲ್ಲ ರಾಮು, ಯಾರು ಏನ್ ಬೇಕಾರೋ ಅನ್ಕೊಳ್ಳಿ, ಊರಿನ ಜನಗಳೆಲ್ಲ ನಾನು ಅಪಾರ್ಥ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದ್ರೆ ಇವತ್ತು ನಮ್ಮ ತಾಯಿ ಅವಳು ಮಾತು ಕೇಳ್ಕೊಂಡು ನಾನು ಅಯೋಗ್ಯ ಅಂತ ಕರೆದ್ಬಿಟ್ಟು ಕಣೋ. ಲೇ ಈ ಮೂಡ್ನಲ್ಲಿ ನೀನಂತೂ ಮನೆಗೆ ಹೋಗಲ್ಲ, ಬಾರ ನಮ್ ಜೊತೆ ಮಲಗ. ಎಲ್ಲಾದ್ರೂ ಒಂಟಿಯಾಗಿ ಹಾಳಾಗೋಗ್ತೀನಿ. ಅಯ್ಯೋ ರಾಮ, ಎಲ್ಲೋ ಹಾಳಾಗೋಗು ಬದಲು ಇಲ್ಲ ಒಂಟಿಯ ಮಲ್ಕೊಳ, ಬೇಕಾದ್ರೆ ನಾವೇ ಆಚೆಗೂ ಮಲ್ಕೋತೀವಿ. ಬುದ್ಧಿ ಕಲಿಸೋವರೆಗೂ ನನ್ಗೆ ನಿದ್ದೆ. ಅಮ್ಮ ಅಮ್ಮ ಪಾಂಡು, ಅಣ್ಣ ಬರ್ಲಿಲ್ಲ, ನೀನಾದ್ರೂ ಊಟ ಮಾಡಮ್ಮ ಮಾಡಮ್ಮ. ನಾನ್ ಪೋಲಿ ಹುಂಡ ಭಟಿಂಗ ಅಲ್ಲ, ಅದನ್ನ ನಿಜ ಮಾಡೋಕೆ ಇಲ್ಲಿ ಕರ್ಕೊಂಬಂದಿದ್ದು. ಐ ಮೀನ್ ಹುಡುಗಿರ್ ಕಂಡ್ರೆ ಸಾಕು, ರೇಪ್ ಮಾಡೋ ಅಯೋಗ್ಯ ನಾನು ಅಂತ ನಮ್ಮ ತಾಯಿ ಹತ್ರ ಚಾಡಿ ಹೇಳಿದ್ದೆಲ್ಲ. ಶಟ್ ಅಪ್, ನೌ ಐ ಆಮ್ ಗೋಯಿಂಗ್ ಟು ರೇಪ್ ಯು. ನಿನ್ನಂತೋಳ್ನ ಕಾಪಾಡೋದಕ್ಕ ದೇವರು ಕೂಡ ಬರೋದಿಲ್ಲ. ಹೆಣ್ಣು ಜಾತಿ ಕಳಂಕ ತರೋ ರಾಕ್ಷಸಿ ನೀನು, ಶ್ರೀಮಂತಿಕೆ ಅಟ್ಟಹಾಸದಲ್ಲಿ ಮೆರಿತಿರೋ ಮೃಗ ನೀನು. ತಾಯಿ ಮಗನ ಮಧ್ಯೆ ವಿಷ ಬೆರೆಸಿದ ನಿನ್ನ ಕೊಬ್ಬನ್ನು ಇವತ್ತ ನೀಡಿಸ್ಲಿಲ್ಲ. ನನ್ನ ಹೆಸರು ಬೇರೆ ಕಟ್ಟು,
ನಿನ್ ಕೈ ಮುಗಿತಿದೆ, ನನ್ ಬಿಟ್ಬಿಡು ಪಾಂಡು ಪ್ಲೀಸ್. ಈ ಪಾಂಡು ಪೋಲಿನೇ ಇರಬಹುದು, ಪಟ್ಟಿಂಗಾನೆ ಆಗಿರಬಹುದು, ಆದ್ರೆ ಒಂದು ಹೆಣ್ಣಿನ ಶೀಲ ಕೆಡಿಸುವಂತ ಲೋಫರ್ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಇನ್ಮೇಲಾದ್ರೂ ಈ ಬೆಂಕಿ ಜೊತೆ ಸರಸಾಡೋದನ್ನ ಬಿಟ್ಬಿಡು ಸುಜಾತ. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೊ, ನನ್ನನ್ನು ಕೆಣಕ್ದೋರ್ನ ನಾನು ಯಾವತ್ತೂ ಜೀವಿಸ ಉಳಿಸೋದಿಲ್ಲ. ಿ
ಪಾಂಡು, ನಿನ್ನೆಯಿಂದ ಎಲ್ಲಿ ಹೋಗಿದ್ಯೋ? ನೆಮ್ಮದಿ ಹುಡುಕೋಕೆ. ಪಾಂಡು, ಅದು ಹುಡುಕಿದ್ರೆ ಸಿಗಲ್ಲಪ್ಪ, ನಾವಾಗೇ ಬರ್ಮಾಡ್ಕೋಬೇಕು. ನೀನು ಇಲ್ದಿದ್ದಕ್ಕೆ ನಿನ್ನೆಯಿಂದ ನಿನ್ನ ತಂಗಿ ಊಟನೇ ಮಾಡಿಲ್ಲ. ಅವಳ ಮುಖ ನೋಡು. ಏಯ್, ಯಾಕೆ ಊಟ ಮಾಡಿಲ್ಲ? ನೀನ್ ಇಲ್ದಿದ್ರಿ ಮನೇಲಿ ಯಾರು ತಾನ ಅನ್ನದ ಮುಖ ನೋಡ್ತಾರೆ ಹೇಳು. ನೋಡಪ್ಪ, ಹಾಳಾದ ಮನಸ್ಸು ತಡೀಲಾರ್ದೆ ಏನೇನೋ ಅಂದ್ಬಿಡ್ತೀನಿ, ಆಮೇಲೆ ಸಂಕಟ ಪಡ್ತೀನಿ. ನಿನ್ ಶ್ರೇಯಸ್ಗೋಸ್ಕರ ತಾನೇಪ್ಪ ನಾನು ಇದೆಲ್ಲ ಹೇಳ್ತಿರೋದು. ಪಾಂಡು, ನನ್ನ ಪಾಲಿನ ಜೀವ ನೀನೇ ಕಣೋ. ನಿಮ್ ತಂದೆ ಹೋದ ದಿವಸವೇ ಹೋಗ್ಬೇಕಾದ ನಾನು ಇನ್ನೂ ಬದುಕಿದ್ದೇನೆ ಅಂತಂದ್ರೆ ಅದು ನಿಂಗೋಸ್ಕರನೇಪ್ಪ. ನಿಂದಮ್ಮಯ್ಯ ಮನೆಗೆ ಬರದೆ ಊಟ ಮಾಡದೆ ಮಾತ್ರ ಇರಬೇಡಪ್ಪ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನನ್ಗೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೇನು? ನೀನು ನಾನು ಅರ್ಥ ಮಾಡ್ಕೊಂಡು ಹೋದ್ರೆ ನನ್ಗೆಷ್ಟು ನೋವಾಗತ್ತೆ ಗೊತ್ತೇನಮ್ಮ? ನೋಡು, ನೀನ್ ಬೇಕಾದ್ರೆ ಒಂದ್ ನಾಲ್ಕು ಬುದ್ಧಿ ಮಾತಾಡು, ನನ್ನ ತಪ್ಪು ನಾನು ತಿದ್ಕೋತೀನಿ. ಊರಿನ ಜನಗಳೆಲ್ಲ ಹೇಳ್ತಾರೆ ಅಂತ ನೀನು ಮಾತ್ರ ನಿನ್ ಮಗನ ಅಲ್ಪ ಮನುಷ್ಯ ಅಂತ ನಿನ್ ಕನಸ್ನೂ ಭಾವಿಸ್ಬೇಡಮ್ಮ. ಅಮ್ಮ, ನೀನೇ ಹೇಳ್ತಿರ್ತೀಯ ನಮ್ಮ ತಂದೆ ಎಂತ ಮಹಾನ್ ವ್ಯಕ್ತಿ ಅಂತ. ಅಂಥವ್ರ ಮಗನಾದ ನಾನು ಹೇಗಮ್ಮ ಯೋಗ್ಯ ಆಗ್ತೀನಿ? ಹೇಗಾಗ್ತೀನಿ ಹೇಳು, ಹೇಳಮ್ಮ. ಗೊತ್ತಪ್ಪ, ನಿನ್ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಟ ಪಟ ಅಂತ ಮಾತಾಡೋ ಹೃದಯದಲ್ಲಿ ಕಲ್ಮಶ ಇರೋದಿಲ್ಲ. ಆದ್ರೆ ನಿನ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನನ್ ಕರಳಿಗೆ ಕೊಳ್ಳಿ ಇಟ್ಟಾಗತ್ತೆಪ್ಪ. ಜನ ಯಾಕೆ ನಿನ್ ಬಗ್ಗೆ ಈ ರೀತಿ ಮಾತಾಡ್ತಾರೆ? ಅದಕ್ಕೆ ಕಾರಣ ಈಗ ನಾವಿರೋ ಸ್ಥಿತಿ ನಮ್ಮ. ಕೆಲವರು ಆಟ ಟೋಪಕ್ ನಾವು ತಾನೇ ಬಲಿಯಾಗ್ಬೇಕು. ಅವ್ರ ದೃಷ್ಟಿ ನಾವು ಮನುಷ್ಯ ಅಲ್ವಲ್ಲ. ಬಿಸಾಕಮ್ಮ ಈ ದರಿದ್ರ ವಿಷಯನ. ರುಕೋ, ಅಮ್ಮನ ಊಟ ತಗೊಂಬ. ನೋಡಮ್ಮ, ಇದೇ ಕೊನೆ ಸಲ. ಇನ್ನೊಂದ್ಸಲ ಉಪವಾಸ ಗಿಪವಾಸ ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನನಗೂ ಬರುತ್ತೆ. ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನಿನ್ ನಾಳೆ ನಾನೊಂದು ತೊಟ್ಟು ನೀರು ಸಹ ಕುಡಿಯೋದಿಲ್ಲ. ಬಿಡ್ತು ನಮ್ಮ. ಏ ರುಕೋ, ಬಂದೆ. ಬೇಗ ಬಾರೆ. ಅಮ್ಮ, ನಮ್ಮನ್ನೆಲ್ಲ ಸಾಕು, ನೀನ್ ಚೆನ್ನಾಗಿರ್ಬೇಕು. ಪಾಂಡು, ನಿನ್ನೆಯಿಂದ ನೀನು ಊಟನೇ ಮಾಡಿಲ್ಲ. ಮೊದಲು ನೀನು ಊಟ ಮಾಡಿ. ಇಲ್ಲ ಅಮ್ಮ, ಮೊದಲು ನೀನು. ಇಲ್ಲ ನೀನು. ಮೊದಲು ನೀನು. ವೀರ, ನಮ್ ಟೈಗರ್ ಪಾಂಡು ಅಲ್ದ ಇನ್ಯಾರು? ಯಾಕೆ ನಾನಿಲ್ವೇ? ನಿನ್ ಟೈಗರ್ ಅಲ್ವಾ ಮರಿ, ಇಲಿ ಮರಿ. ನಿನ್ನಂತ ಅವ್ನ ಎಲೆಕ್ಷನ್ ನಿಂತ್ಕೊಂಡ್ರೆ ನಮ್ ಗತಿ ಏನು? ಸುಮ್ಮನಾಗಂದೆ ನಮ್ ಪಾಂಡು ಗೆಗೆನಷ್ಟ ನಿಂತವ್ರ ಗತಿ ಎಲೆಕ್ಷನ್ ಅಲ್ಲಿ ಠೇವಣಿ ಕಳ್ಕೊಂಡಂಗಾಗುತ್ತೆ. ಸುಮ್ನೆ ಇರಲು, ಅವನೇ ಬರ್ತಾ ಇದ್ದಾನೆ, ಕೇಳೋಣ. ನಿನ್ ಗೆಸ್ಟ್ ಎಲ್ಲ ಹೇಳಿದೀನಿ, ನಾ ಟೈಗರ್ ಅಲ್ಲ ಲಯನ್ ಅಲ್ಲ ಅಂತ. ನಮ್ಮ ಅಪ್ಪ ಅಮ್ಮ ನನಗೆ ಪಾಂಡು ಅಂತ ಹೆಸರಿಟ್ಟಿದ್ದಾರೆ, ಹಾಗೆ ಕರಿ. ಪಾಂಡು ಹಿಂದೆ ಟೈಗರ್ ಅಂತ ಇಟ್ಕೊಂಡ್ರೆ ನಿಮ್ ಅಪ್ಪನೇ ಗಂಟೆ ಅಥವಾ ನಮ್ ನಟರಾಜನ್ ಏನಾದ್ರು ಬಿರುದು ಕೊಡಕ್ ಸಾಧ್ಯ, ಅಥವಾ ಈ ನಮ್ ಕಾರ್ಡ್ ಕಪ್ಪಿ ಕೊಡಕ್ ಸಾಧ್ಯ, ಅಥವಾ ರಾಹುಲ್ಗೆ ಏನಾದ್ರು ಅಥವಾ ನನಗ್ ಬಿರುದು ಕೊಡಕ್ ಸಾಧ್ಯ. ಮಿಸ್ಟರ್ ಪಾಂಡು, ಈ ಸಲ ನಮ್ ಕಾಲೇಜ್ ಯೂನಿಯನ್ ಎಲೆಕ್ಷನ್ ಗೆ ನೀನೇ ನಿಂತ್ಕೋಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ, ನೀನೇ ಹೇಳ್ತೀಯ? ಏಯ್, ಅವನ ಕೇಳ್ತೀಯ? ನಾವೆಲ್ಲ ಗೆಸ್ಟ್ ಅಂದ್ಮೇಲೆ ಅವ್ನ್ ಮುಚ್ಕೊಂಡು ಒಪ್ಕೋಬೇಕು. ಮಗನೇ, ಇನ್ನೊಂದ್ 5 ವರ್ಷ ಮರದ ಮೇಲೆ ಕೊಡ್ಬೋದಾಗಿತ್ತು ಬಾಲ ಒಂದ್ ಇದ್ದಿದ್ರೆ. ರಾಮು, ಕಾರ್ಡ್ ಪಾಪ ಬಂತು. ಬಾ, ಬಂತಲ್ಲಪ್ಪ. ಏ ಮಿಸ್ಟರ್. ಏ, ನಿನ್ನ ಕಣ ನನ್ನ ಅಲ್ರಿ, ಅಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಅಪ್ಪನ್ನ ಕರೆದ್ರಲ್ಲ. ಥ್ಯಾಂಕ್ ಯು. ಏನ್ ಸಮಾಚಾರ?
ನಾನು ಕರೆದಿದ್ದು ನಿಮ್ಮನ್ನಲ್ಲ. ನನ್ನನ್ನಲ್ಲ ಇಲ್ಲಾರಣ್ಣ. ಅಲ್ಲಿರೋ ನಟರಾಜನ. ನಟರಾಜನ್ನ ಯಾಕೆ ನಾನು ಬೇಡವಾ? ಥ್ಯಾಂಕ್ ಯು. ಅಪ್ಪ ನಟ ರಾಜ, ಆ ನಟಿಮಣಿ ನಿನ್ನ ಗುಲಾಬು. ನನಗೇನು? ನನ್ನ ಮಗನೇ, ನಿನಗೆ ಇವತ್ತು ಗ್ರಾಚಾರ ಹಾಕಿದೆ, ಹೋಗ್ ಬಾ. ಬರ್ತೀನಿ ರೋ. ಗಾಡ್ ಬ್ಲೆಸ್ ಯು ಮೈ ಸನ್. ಹೋಗ್ ಬಾ. ಕರೋ ನನ್ನ. ಇಫ್ ಯು ಡೋಂಟ್ ಮೈಂಡ್ ನನ್ನ ಜೊತೆ ಸ್ವಲ್ಪ ಬರ್ತೀರಾ? ಓ ಶೋರ್, ಬಾಯ್ ಫ್ರೆಂಡ್ಸ್. ಬನ್ನಿ ಬನ್ನಿ. ಆ ಬಣ್ಣ ಚಿಟ್ಟೆಯಿಂದ ಈ ಗುಲ್ಡು ಯಾಕೆ ಹೋದ? ಮೊದಲೇ ಪುಕ್ಕಲ್ಲ ನನ್ನ ಮಗ, ಕೋಳಿ ಪುಕ್ಕ ಕಂಡ್ರೆ ಬೆಚ್ಚ ಬೀಳ್ತಾನೆ. ಯಾಕೆ ಕರ್ಕೊಂಡು ಹೋದ್ರು? ಏನ್ ಹೇಳು ಉದ್ದೇಶ? ಇದೇ ನನ್ನ ಉದ್ದೇಶ ಮಿಸ್ಟರ್ ನಟರಾಜ್. ಈ ಸಲ ಯೂನಿಯನ್ ಎಲೆಕ್ಷನ್ ಅಲ್ಲಿ ಆ ಬಾಂಡು ಸೋಲ್ಲೇಬೇಕು. ನೀವೇ ಅವನ ಎದುರಾಗಿ ನಿಂತ್ಕೊಳ್ಳಿ, ಸೋಲಿಸ್ಬೋದು. ಶಟಪ್. ನಾನ್ ನಿಲ್ಲೋ ಹಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ಬಟ್ ಒನ್ ಥಿಂಗ್ ಮಿಸ್ಟರ್ ನಟರಾಜ್, ಇದು ನನ್ನ ಕೈವಾಡ ಅಂತ ಅವನಿಗೆ ಗೊತ್ತಾಗ್ಲೇಬಾರ್ದು. ಖಂಡಿತ ನೀವು ಇದರಲ್ಲಿ ಸಕ್ಸಸ್ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಒಂದೊಂದು ಓಟ್ಗೆ ಎಷ್ಟು ಬೆಲೆ ಅಂತ ಕೇಳ್ಕೊಂಡು ಬನ್ನಿ, ಅದನ್ನ ನಾನ್ ಕೊಟ್ಟು ನಿಮ್ಮನ್ನ ಗೆಲ್ಲಿಸ್ತೇನೆ. ದುಡ್ಡಿನಿಂದ ಗೆಲ್ಲುವಂತ ಎಲೆಕ್ಷನ್ ಅಲ್ಲ ಸುಜಾತ ಇದು. ಅವನ್ ಬೇಟಾಡೋದು ಬಾಯ್ ಮಾತಲ್ಲ. ಸ್ಟಾಪ್ ಇಟ್. ಸೋಲು ಗೆಲುವು ಅನ್ನೋದು ಮುಂದಿನ ಮಾತು. ಗೆಲ್ತೀವಿ ಅನ್ನೋ ಛಲ ಒಂದಿದ್ರೆ ಎಲ್ಲ ಸಾಧ್ಯ. ಲೇ, ಅವರಾಗೆ ನೀನ್ ಅಷ್ಟೊಂದು ಪುಸ್ತಾಯಿಸ್ತಿರುವಾಗ ನೀನ್ಯಾಕೆ ಬಕ್ರ ಹತ್ರ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ಹ್ಞೂ ಅಂತ ಒಪ್ಕೋ. ಮಿಸ್ಟರ್ ನಟರಾಜ್, ನೀವ್ ಇದಕ್ಕೆ ಒಪ್ಲೇಬೇಕು. ಬಿಕಾಸ್ ಇಷ್ಟು ಚಾಲೆಂಜ್ ಆಫ್ ಮೈ ಪ್ರೆಸ್ಟೀಜ್. ರೀ ರೀ, ನಿಮ್ಗೆ ಇದು ಪ್ರೆಸ್ಟೀಜು, ನನ್ನ ಪ್ರಾಣ ಸಂಕಟ. ಮಿಸ್ಟರ್ ನಟರಾಜ್, ನಿಮ್ಗೆ ನನ್ ಸ್ನೇಹ ಬೇಕಾದ್ರೆ ನಂದ ಆಸೆ ತೀರಿಸ್ಲೇಬೇಕು. ಓಕೆ ಓಕೆ, ನಾನು ನಿಂತ್ಕೊಳ್ತೀನಿ ನಿಂತ್ಕೊಳ್ತೀನಿ. ಬಾಯ್ ಬಾಯ್. ಮಿಸ್ಟರ್ ಮಲ್ಲು, ನನಗೆ ನೀವು ಸಪೋರ್ಟಿಗೆ ಬೇಕು. ಹೇಗಾದ್ರೂ ಮಾಡಿ ಆ ಮುಟ್ಟಾಳನ್ನ ಸೋಲಿಸ್ಲೇಬೇಕು. ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ಯೋಚನೆ ಮಾಡ್ಬೇಕು. ಒಬ್ಬನ ಹಾಳು ಮಾಡೋ ಕೆಲಸ ಅಂತಂದ್ರೆ ತುಂಬಾ ಈಸಿ, ಸಿಂಪಲ್. ಎನಿವೇ, ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಮಿಸ್ಟರ್ ಮಲ್ಲು. ಬರ್ತೀನಿ. ಬಾಯ್. ನೋಡ್ಕೊಂಡ್ ಬಂದಿದ್ದಕ್ಕೆ ಹೀಗಾಯ್ತು. ಇನ್ ನೋಡ್ದೆ ಬಂದಿದ್ರೆ ತಲೆ ಎರಡು ಹೋಳಾಗಿರೋದು ಗೊತ್ತಾ? ಅಯ್ಯೋ ಪಾಪ, ತುಂಬಾ ಎದ್ಬಿತ್ತಾ? ದೂರ ದೂರ ಅಂದಾಗೆ ಎಲ್ಲಿ ನಿಮ್ಮ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ? ಸ್ನಾನ ಮಾಡ್ತಿದ್ದಾನೆ. ಸ್ನಾನನಾ? ಮಾಡ್ಲಿ ಮಾಡ್ಲಿ. ರುಕ್ಕು, ಯಾರೇ ಅದು? ಅದೇ ನಿನ್ ಫ್ರೆಂಡ್ ರಾಮು. ನಾನು ತರಲ್ಲ ರಾಮು, ಕೂತ್ಕೊಳ್ಳ ಬಂದೆ. ಮಾಡೋ ಮಾಡೋ, ನಿಧಾನಕ್ ಮಾಡೋ. ಕಾಲೇಜ್ಗೆ ಇನ್ನು ಬಹಳ ಟೈಮ್ ಇದೆ. ಈಗ ತಾನೆ ಬಂದೆ ಅಮ್ಮ. ಕಾಲೇಜು ರುಕ್ಕುನ ಪಾಂಡುನ, ಪಾಂಡುನ ಕಾಲೇಜು ರುಕ್ಕುನ ಕಾಲೇಜು, ಪಾಂಡು ಕಾಲೇಜು ರುಕ್ಕು ಪಾಂಡು ಕಾಲೇಜು. ಏನ ಇದು? ಅದೇ ಪಾಂಡುನ ಕಾಲೇಜು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ. ರುಕ್ಕು, ಅವನಿಗೆ ಕಾಫಿ ಕೊಡು. ಇಲ್ಲ ಬೇಡಮ್ಮ. ಬಿಟ್ಬಿಟ್ಟಿಯಾ? ಇಲ್ಲಮ್ಮ, ಈಗ ತಾನೆ ಕುಡ್ದೆ ಒಂದ್ ಗ್ಲಾಸ್ ಮಜ್ಜಿಗೆ. ಬೆಳೆ ಬೆಳಗ್ಗೆ ಮಜ್ಜಿಗೆ ಏನೋ. ಒಂದ್ ಗ್ಲಾಸ್ ನೀರ್ ಸಾಕಮ್ಮ. ನೀರ್ ಸಾಕ? ಯಾಕೆ ಬೆವತ್ಕೋತಾ ಇದೀಯಾ? ಅದು ಬೆವರು, ಅದು ಬೆವರು, ಬಿಸ್ಲು ಬಿಸ್ಲು ಬೆವರು ಬೆವರು. ಎಲ್ಲಪ್ಪ ಬಿಸ್ಲು? ಒಳಗಡೆ. ಒಳಗಡೆನಾ? ಇಲ್ಲಲ್ಲಮ್ಮ, ಹೊರಗಡೆ. ಅಯ್ಯೋ ರಾಮ. ಕರದ್ರಾ? ನಿನ್ನಲ್ಲ. ನನ್ನಲ್ವಾ? ಇನ್ಯಾರನ? ಅವನ್ನ. ಓ ಅವನ್ನ? ಅವನು ಬರಲ್ಲ. ಹಾಲು ಇಷ್ಟು ಬೇಗ? ಕ್ಲಾಸು ಕ್ಲಾಸು ಸ್ಪೆಷಲ್ ಕ್ಲಾಸು ಕ್ಲಾಸು. ಜಾರ ಹತ್ಕೋಣ ಮಗನೇ, ಜಾರದಾಗ ನೋಡ್ಕೋಬೇಕು. ಮನಸ್ಸು ಮೈನ ಯಾವಾಗ್ಲೂ ಜಾರೋಗ್ ಬಿಡಬಾರ್ದು. ಪಾಂಡುಗೆ ಪಾಂಡುಗೆ ಟೈಗರ್ ಪಾಂಡುಗೆ ಟೈಗರ್ ಪಾಂಡುಗೆ ಟೈಗರ್ ಕಿಂಗ್ಗೆ ಸ್ವಲ್ಪ ತರೋ ಕಿಂಗ್ಗೆ ಟೈಗರ್ ಪಾಂಡುಗೆ 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 ಟೈಗರ್ ಪಾಂಡುಗೆ. ಹಾಯ್ ಸುಜಾತ, ಹೇಗಿದೆ? ಕೊನೆಗೂ ಆ ಪಾಂಡುನೇ ಗೆದ್ದಿದ್ನಲ್ಲ. ಎಸ್ ಎಸ್.
ನಾನವತ್ತೇ ಹೇಳಿಲ್ಲ ನಮ್ ಪಾಂಡು ಎದುರಾಗಿ ನಿಂತ್ಕೊಂಡವ್ರು ಚಟ್ನಿ ಚಟ್ನಿ ಆಗ್ಬಿಡ್ತಾರಂತ ಹೇಗೆ ಇವ್ ನಟ್ರಾಜ್ ನೀನು ಸ್ವತಃ ನನ್ನನ್ನ ಸಲಿಸ್ಬಿಟ್ಟೆ ನನ್ನೇನ್ ಮುಟ್ಟಾಳ ಅನ್ಕೊಂಡ್ಬಿಟ್ರ ಗೆಲ್ಲಕ್ಕಂತೂ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು ಅದಕ್ಕೆ ವಿಡ್ರಾ ಮಾಡ್ಕೊಂಡ್ಬಿಟ್ಟೆ ಈ ತರ ಮಾತಾಡಕ್ಕೆ ನಾಚಿಕೆ ಆಗಲ್ಲ ಪಾಂಡುಗೆ ಜೈ ನೀನ್ ಗಂಡಲ್ಲ ಕೈಲಾದ ಚಂಡ ಪಾಂಡುಗೆ ಜೈ ಪಾಂಡುಗೆ ಜೈ ಕುರಿನ್ ಕಾಯೋಕೆ ತೋಳೆ ನಪ್ಸ್ದಾಗಾಯ್ತು ಏ ಸುಜಿ ಇವನ ನಂಬ್ಕೊಂಡು ದುಡ್ಡನ್ನು ಕಳ್ಕೊಂಡೆ ಮರ್ಯಾದಿನೂ ಹೋಯ್ತು ಕಣೆ ಇಲ್ಲ ನನ್ ಮರ್ಯಾದೆ ಕಳ್ದೋ ನಾನು ಅಸುಮ್ಮನೆ ಬಿಡೋದಿಲ್ಲ ಹಾಗೆ ತೀರಿಸ್ಕೊಂಡು ತೀರಿಸ್ಕೋತೀನಿ ಹಾಯ್ ಹಾಯ್ ಏನಾಯ್ತು ಸ್ಟಾರ್ಟಿಂಗ್ ಟ್ರಬಲ್ ಬ್ಯಾಟ್ರಿ ಬೇಕಾ ಸ್ವಲ್ಪ ಸಹಾಯ ಮಾಡ್ತೀರಾ ಅದಕ್ಕೇನಂತೆ ಪರೋಪಕಾರಂ ಇದಂ ಶರೀರಂ ಅದೇನ್ ಹೇಳಿ ಸ್ವಲ್ಪ ತಳ್ತೀರಾ ಏನ್ನ ಕಾರ್ನ ಓಹ್ ಏನ್ ಅನ್ಕೊಂಡ್ಬಿಟ್ಟೆ ಈಗಿನ ಕಾಲದಲ್ಲಿ ಹುಡುಗಿ ಕಾರ್ನಲ್ಲಿ ಕೂತ್ಬಿಟ್ರೆ ಸಾಕು ತಳ್ಳಿಸ್ಕೊಂತಾನೇ ಇರ್ತಾರೆ ಅಟ್ ಲೀಸ್ಟ್ ತಳ್ಳೋ ಭಾಗ್ಯ ಏನಾದ್ರು ಸಿಕ್ತಲ್ಲ ಹ್ಮ್ ಕೂತ್ಕೊಳ್ಳಿ ಒಳ್ಳಾಗಿರಾಕಿ ತಳ್ಳಿಸ್ಕೊಂಡು ಕೈ ಬಿಟ್ಟು ಹೋಗ್ತಿರಲ್ರಿ ನಮ್ನು ಸ್ವಲ್ಪ ಕಾಲೇಜ್ ಅವ್ರಿಗೆ ತಳ್ಳಿ ಬನ್ನಿ ಬನ್ನಿ ಥ್ಯಾಂಕ್ಸ್ ಅ ಲಾಟ್ ಓಕೆ ಸೀ ಯು ಮಲ್ಲು ಮತ್ತೆ ಯಾವಾಗ ಸಿಗ್ತೀರಾ ನಿಮಗೆ ಯಾವಾಗ ನೋಡ್ಬೇಕು ಅನ್ಸುತ್ತೆ ಆವಾಗ ನೀವು ಇವತ್ತು ಸಾಯಂಕಾಲ ಸಿಗೋ ಹಾಗಿದ್ರೆ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ ಎಲ್ಲಿ ಕುತುಬ್ ಮಿನಾರ್ ಕುತುಬ್ ಮಿನಾರ್ ಯಾ ಏನ ಸೀಕ್ರೆಟ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಖಂಡಿತ ಬರ್ತೀರಾ ತಾನೆ ಶೋರ್ ಸೀ ಯು ಮಲ್ಲು ಮತ್ತೆ ಪ್ಲೀಸ್ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಯಾವುದು ಈ ವಿಷಯನ ಯು ನಾಟಿ ನಾಟಿ ಕುತುಬ್ ಮಿನಾರ್ ಯಾ ಬರ್ಲಾ ಸೀ ಯು ಬೈ ಹಾಯ್ ಹಾಯ್ ಬಾರಿ ಇಲ್ಲಿ ಏನೇ ಆ ಫ್ರಾಡ್ ಮಲ್ಲು ಜೊತೆ ಏನೇ ನಿನ್ ಫ್ರೆಂಡ್ಶಿಪ್ ಅವನ್ ಪಕ್ಕ ಲೋಫರ್ ದಾಪ್ಕ ಇಟ್ಕೋ ಅವನ್ ಏನೇ ಇರ್ಲಿ ಆ ಪಾಂಡು ಬುದ್ಧಿ ಕಲ್ಸೋದಕ್ಕೆ ಅವನೇ ಸರಿಯಾದನು ಸುಜಿ ಹಾವಾಡಿಗ್ ನಿಂಗು ಒಂದೊಂದ್ಸಲ ಹಾವಿಂದನೇ ಕಣೆ ಮರಣ ಐ ಸಿ ಬಟ್ ಆ ಹಾವು ನನಗೇನು ಮಾಡೋದಿಲ್ಲ ಅಮ್ಮಣ್ಣೆ ಅಹಂ ನಾಸ್ತಿ ಅನ್ನೋದು ಕೇಳಿದ್ಯಾ ಮುಚ್ಚ ಬಾಯಿ ನನ್ ದಾರಿ ಯಾರು ಅಡ್ಡಿ ಬರ್ಕೊಡ್ದು ನನ್ ರಕ್ಷಣೆ ಮಾಡ್ಕೊಳ್ಳೋದು ನನಗ್ ಗೊತ್ತು ಬಂದ್ರೆ ಹೋಗೋಣ ನಡಿಯ ಎಷ್ಟು ಧೈರ್ಯ ನಿಮ್ಗೆ ನಾನ್ ನಿಮ್ ಫ್ರೆಂಡ್ ಅಷ್ಟೇ ನಾನು ಅಷ್ಟೇ ನಿಮ್ ಫ್ರೆಂಡ್ ಅವರ ಫ್ರೀಡಮ್ ಇದ್ಲೆ ನನ್ ಫ್ರೆಂಡ್ಶಿಪ್ ನಿಮಗ್ ಬೇಕು ಅಂತಿದ್ರೆ ನಾನು ಹೇಳ್ದ ಹಾಗೆ ನೀವು ಕೇಳ್ಬೇಕು ಆಗತ್ತಾ ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ನಿಮ್ ಮನೆಗೂ ಇದೆಲ್ಲ ಇದೆಲ್ಲ ಆಮೇಲ ಅದನ್ನ ಹೇಳ್ಬೇಕು ಅಂತಿದ್ರಲ್ಲ ಹೇಳಿ ಹೇಳಿ ಹೇಳ ನನ್ ಗುರಿ ಸಾಧನೆ ಆಗೋವರೆಗೂ ನೀವ್ ಅಷ್ಟು ದೂರದಲ್ಲೇ ಇರ್ಬೇಕು ಡಿಸ್ಟೆನ್ಸ್ ಬಹಳ ಜಾಸ್ತಿ ಆಯ್ತು ರೀ ನೋಡಿ ದೇವರು ವಿದ್ಯೆ ಕೊಟ್ಟಿದ್ದಾನೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟಿದ್ದಾನೆ ನಿಮ್ಗೆ ಒಳ್ಳೆ ರೂಪ ಕೊಟ್ಟಿದ್ದಾನೆ ನಿಮ್ ಈ ರೂಪನ ನೋಡ ಅನ್ಸಕ್ಕೆ ನನ್ಗೆ ಎರಡು ಕಣ್ಣು ಕೊಟ್ಟಿದ್ದಾನೆ ಮಾತು ಮುಂದುವರಿತಿದೆ ಮಿಸ್ಟರ್ ಭಗವಂತ ಬಾಯಿ ಕೊಟ್ಟರೋದೇ ಹಾಳೋರ್ದಾಗ ಮಾತಾಡೋಕೆ ರೀ ಆ ನೋಡಿ ಸುತ್ತಿ ಬಳಸಿ ಮಾತು ಬೇಡ ಐ ಲೈಕ್ ಯು ಐ ಲವ್ ಯು ನನ್ನ ಹೃದಯದಲ್ಲಿರೋ ಸೇಡ್ ತೀರಿದ ಮೇಲೆ ನಿಮ್ಗೆ ಅದ್ರಲ್ಲಿ ಸ್ಥಾನ ಸೇಡು ಹೌದು ನನ್ನ ಅವಮಾನ ಮಾಡ್ದವನು ಕಾಲೇಜ್ನಲ್ಲಿ ತಲೆ ಎತ್ತಿರದ ಹಾಗೆ ಮಾಡ್ಬೇಕು ಅಂದ್ರೆ ಪಾಂಡು ಯಾವ್ದಾದ್ರೂ ಪಾರ್ಟ್ ತೆಗಿಬೇಕು ಅಂತೀರಾ ಅದೇ ತಾನೇ ನಿಮ್ಮ ಐಡಿಯಾ ನಾಳೆ ಕಾಲೇಜ್ ಸ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ ಯಾವ ಆಟಲ್ಲೂ ನಿನ್ನ ಹಾಕೊಡ್ದು ಯು ಮೀನ್ ಪಾಂಡು ಯಾವ ಆಟದಲ್ಲೂ ವಿನ್ ಆಗ್ಬಾರ್ದು
ಕಬಾಡಿ 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 ಕಬಾಡಿ
ದೇವ್ರೆ, ಅವನಿಗೇನು ಗೊತ್ತಿಲ್ಲ, ಅವನು ಕ್ಷಮಿಸ್ಬಿಡಪ್ಪ. ಕಲ್ಲಾದ ವೀಣೆ ತಂತಿ ನವ ಭಾವ ಮೀಟುವಂತೆ, ಕಲ್ಲಾದ ವೀಣೆ ತಂತಿ ನವ ಭಾವ ಮೀಟುವಂತೆ. ಅದಕ್ಕೇನು ಮಾಡಬೇಡಿ, ಅದು ದೇವ್ರ ಹಾವು. ಹೊರಟೋಯ್ತು, ಇನ್ನೇನು ಭಯ ಇಲ್ಲ. ವರ್ಷಕ್ಕೊಂದ್ಸಲ ವೈಕುಂಠ ಏಕಾದಶಿ ದಿವಸ ಮಾತ್ರ ಬರ್ತಿದ್ದೀರಿ ನಾಗಪ್ಪ, ಇವತ್ತ್ಯಾಕೆ ಬಂತು? ನಿಮ್ ಸಂಗೀತ ಕೇಳಕ್ ಬಂದಿರ್ಬೋದು, ಇಲ್ಲ ನೀವು ವೀಣೆ ಕೇಳಕ್ ಬಂದಿರ್ಬೋದು. ನಾನು ಪ್ರತಿದಿನ
ಗುಡಿಯಿಂದ ಹೊರಗಡೆ ನಿಂತು ನಿಮ್ ಸಂಗೀತ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ಆ ನಾಗರಾಹು ದಯೆಯಿಂದ ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ತು. ತಪ್ಪ ತಿಳ್ಕೋಬೇಡಿ, ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ನಿಮ್ಮಲ್ಲಿರೋ ಕಲೆನ. ನಾನೇನು ವಿದ್ವಾಂಸಲಲ್ಲ, ನಮ್ಮ ತಂದೆ ಹೇಳ್ಕೊಟ್ಟಿದ್ನ, ದೇವ್ರ ಮುಂದೆ ಹಾಡ್ತೀನಿ ಅಷ್ಟೇ. ನಾನು ಹಾಡೋದು ವೀಣೆ ನುಡ್ಸೋದು ಆ ದೇವ್ರಿಗೂ ಇಷ್ಟ ಆಗ್ಲಿಲ್ಲ ಅಂತ ಕಾಣಿಸುತ್ತೆ. ಅವ್ ನೋಡಿದ ಗಾಬರಿಗೆ ವೀಣೆ ಕೈ ಜಾರು ಹೊಡೆದೋಯ್ತು. ನುಡ್ಸೋ ನನ್ನ ಕೈಯೇ ಮುರಿದೋಯ್ತು. ಅಕಸ್ಮಾತ್ ಆಗಿದ್ದಕ್ಕೆ ಯಾಕೆ ಕಳಿಸಿದ್ದೀರ? ಇನ್ನೊಂದು ವೀಣೆ ತಗೊಂಡ್ರಾಯ್ತು. ದೇವ್ರ ಪೂಜೆ ಮಾಡಿಕೊಂಡು ಜೀವನ ನಡೆಸ್ತಿರೋ ನಾವು ಇನ್ನೊಂದು ವೀಣೆ ಯಾಕೆ ತಗೊಳಕ್ ಸಾಧ್ಯ? ಯಾಕೆ ತಗೊಳಕ್ ಸಾಧ್ಯ? ಯಾಕಣ ಇದನ್ನೆಲ್ಲ ತಗೊಂಡು ಎಲ್ಲ ಹೋಗ್ತಿದ್ಯಾ? ಇದೆಲ್ಲ ಇಟ್ಕಡೆ ಇಟ್ಟರೆ ಕಪ್ಪು ಹಿಡಿದು ಬಿಡುತ್ತೆ, ಅದಕ್ಕೆಲ್ಲ ಮಾರ್ಬೋಣ ಅಂತ ಇದ್ದೀನಿ. ಏ ನನ್ನ ಹತ್ರನೇ ಬಂಡಲ್ ಬಿಡ್ತಿದ್ಯಾ? ನಿನಗೆ ದುಡ್ಡು ಬೇಕಾಗಿತ್ತಲ್ವಾ? ಕೊಡ್ತೀಯಾ? ನನ್ನ ಹತ್ರ 30 ರೂಪಾಯಿ ಇದೆ, ಕೊಡ್ಲಾ? ನಿನ್ ಜುಜ್ಬಿ 30 ರೂಪಾಯಿ ಯಾರಿಗೆ ಬೇಕು? ಅದೆಲ್ಲ ಯಾವ ಮೂಲೆಗೂ ಸಾಲದು, ನಾನು ಸ್ವಲ್ಪ ಜಾಸ್ತಿ ಬೇಕು. ಯಾಕೋ? ಅದನ್ನೆಲ್ಲ ಕೇಳ್ಬೇಡ, ಸಮಯ ಬಂದಾಗ ಹೇಳ್ತೀನಿ. ಈಗ ಸುಮ್ಮನೆ ಇದ್ಬಿಡು, ಅಮ್ಮನ ಕೇಳಿ ಇಲ್ಲದ ಕಿತಾಪತಿ ಮಾಡ್ಬೇಡ. ಓಕೆ, ಈಗ ಬಂದ್ಬಿಡ್ತೀನಿ. ಬರ್ತೀವಿ ಸರ್. ರುಕ್ಮಿಣಿ, ಹೊಡೆದಿದ್ದಾಯ್ತಾ? ಆಯ್ತು. ನಿನ್ ಬುಕ್ ನಲ್ಲಿ ಚೀಟಿ ಇಟ್ಟಿದ್ದೀನಿ, ಮನೆಗೆ ಹೋಗಿ ನೋಡು. ಒಬ್ಳೆ ಬದುಕೋ. ಏನ್ ಚೀಟಿ? ಮನೆಗೆ ಹೋಗಿ ನೋಡು, ಗೊತ್ತಾಗುತ್ತೆ. ಏನಂತೆ ಆ ಚಪ್ಪಲೇಶ್ವರಂದು? ಏನು ಚೀಟಿ ಇಟ್ಟಿದ್ದನಂತೆ. ಆ ನೋಡೋಣ ಇರು. ಏನೇ, ಐ ಲವ್ ಯು, ಬರೇ ಅವ್ವ. ಆ ಮುತ್ಕ ನಿನ್ನ ಲವ್ ಮಾಡ್ತಾನಂತಲ್ಲೇ. ಮುತ್ತೆ ಬಾಯಿ. ಬರೇ ಹೋಗೋಣ. 100, 200, 220, 230, 250 ರುಕ್ಕುದು 30, 280 ರುಕ್ಕು. ಬಾಯಲ್ಲಿ ಏನಣ್ಣ? ಒಂದ್ ವೀಣೆ ಬೆಲೆ ಎಷ್ಟಾಗತ್ತೆ? ನಂಗ್ ಗೊತ್ತಿಲ್ಲಪ್ಪ. ಯಾಕೆ, ನೀನ್ ವೀಣೆ ಕಲಿತ್ಯಾ? ಇಲ್ಲ ಕಣೆ, ಸುಮ್ನೆ ಕೇಳ್ದೆ. ಬಾ ಸ್ವಲ್ಪ ಬಜಾರ್ ಕಡೆ ಹೋಗ್ಬರೋಣ. ನನ್ಗೇನ್ ಕೊಡಿಸ್ತೀಯಾ? ಹ್ಮ್, ಕೊಡಿಸ್ತೀನಿ ಬಾ ಅಂತ. ಗಂಜಿಕು ಗತಿನೇ, ನಂಜಿಕು ಬುಲಾವನಂತ ಯಾವನ. ಹಂಗಾಯ್ತು, ನಿಂಗೆ ಇನ್ನೊಂದ್ಸಲ ಕೊಡಿಸ್ತೀನಿ, ಬಾ ಹೋಗೋಣ. ಮತ್ ನಾನೇ ಬಜಾರ್ಗೆ? ಈಗ ಅದೆಲ್ಲ ಕೇಳ್ಬೇಡ ಕಣೆ, ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಅಮ್ಮ, ನಾವೇ ಸ್ವಲ್ಪ ಹೊರಗಡೆ ಹೋಗ್ತಿದೀವಿ. ಬೇಗ ಬಂದ್ಬಿಡಿ. ರೈಟ್. ಈ ವೀಣೆ ಚೆನ್ನಾಗಿದೆ ಅಲ್ಲ? ಎಷ್ಟು ರೂಪಾಯಿ ಇದ್ರ ಬೆಲೆ? 1350 ರೂಪಾಯಿ ಆಗುತ್ತಮ್ಮ. ಸ್ವಲ್ಪ ಕಡಿಮೆ ಮಾಡ್ಕೊಡ್ರಿ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಗಿಟ್ಟಲ್ಲಮ್ಮ, ನಮ್ಗೆ ಸಿಗದೆ 50 ರೂಪಾಯಿ ಇದ್ರಲ್ಲಿ. ಸರಿ, ಇದನ್ನ ಇಟ್ಕೊಳ್ಳಿ, ಪ್ಯಾಕ್ ಮಾಡಿಡಿ, ಸಾಯಂಕಾಲ ಬಂದು ತಗೊಂಡು ಹೋಗ್ತೀನಿ. ಆಯ್ತು. ಮಿಕ್ಕಿದ್ದಕ್ಕೆ ಏನ್ ಮಾಡೋದು, ಅಷ್ಟ ಹತ್ರ ಟ್ರೈ ಮಾಡಬೇಕು. ಏನಾಯ್ತು? ಏನಿಲ್ಲ, ನಡಿ ನಡಿ. ಅಣ್ಣ, ಯಾರಿಗೆ ವೀಣೆ? ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಈಗ ನೀವು ಮನೆಗೆ ಹೋಗು, ನಾ ಸ್ವಲ್ಪ ಹಾಸ್ಟೆಲ್ ಕಡೆ ಹೋಗಿ ಬರ್ತೀನಿ. ಅಣ್ಣ, ಇಲ್ಲಿ ನೋಡು. ಯಾರು ಇದನ್ನ ಬರೆದಿದ್ದು? ನಮ್ಮ ಇನ್ಸ್ಟಿಟ್ಯೂಟ್ ಬಾಸ್. ನಿಮ್ ಬಾಸ್ಗೆ ಬಾಸುಂಡೆ ಬರ್ತೀನಿ, ನಡಿ ಹೋಗೋಣ. ಈಗ ಬೇಡ ಕಣು, ಸಂಜೆ ನಾನು ಇನ್ಸ್ಟಿಟ್ಯೂಟ್ ಹೋಗ್ತೀನಲ್ಲ, ಆಗ್ಬಾ. ಏ ಅಣ್ಣ,
ಜೋರಾಗಿರ ಹೊಡ್ಬಿಟ್ಟ್ಯಾ, ಆಮೇಲೆ ಅವ್ನ್ ಗೊಟ್ಟಕನ್ಬಿಟ್ಟನು. ಏ ಗೊತ್ತು ಕಣೆ, ನೀ ಮನೆಗೆ ಹೋಗು, ಆಮೇಲೆ ನಾನು ಬಂದು ವಿಚಾರಿಸ್ತೀನಿ. ಒಬ್ರು ಪತ್ತೆನೇ ಇಲ್ಲ, ಮಿಷಿನ್ಗಳನ್ನ ಸರ್ವಿಸ್ ಮಾಡಿಸೋಣ ಅಂತ. ಅಂದ್ರೆ ಟೈಪ್ ರೈಟಿಂಗ್ ಮಿಷಿನ್ಗಳನ್ನ ಕ್ಲೀನ್ ಮಾಡಿಸೋಣ ಅಂತ ಎಲ್ರಿಗೂ ರಜಾ ಹೇಳ್ಬಿಟ್ಟಿದ್ದೀನಿ. ಮತ್ತೆ ರಜೆ ಅಂತ ನನಗೆ ಹೇಳಲಿಲ್ಲ. ಅದೇ ಸೀಕ್ರೆಟ್. ನೋಡು, ಆ ದರಿದ್ರ ಮುಂಡೆವೆಲ್ಲ ಇದ್ರೆ ನಿನ್ ಹತ್ರ ಫ್ರೀಯಾಗಿ ಮಾತಾಡಕ್ಕಾಗಲ್ವಲ್ಲ ಅಂತ. ನಿನ್ ಬುಕ್ನಲ್ಲಿ ಒಂದು ಚೀಟಿ ಇಟ್ಟಿದ್ನಲ್ಲ, ಓದ್ಯಾ? ನಿನ್ಗೇನ್ ಅನಿಸ್ತು? ತೆಗೆದ್ ನಾಲ್ಕೆನ್ನ ಬಾರ್ಸಣ ಅನ್ನಿಸ್ತು, ನೀವಿರ್ಲಿಲ್ವಲ್ಲ ಸುಮ್ಮನೆ ಆದೆ. ಈಗೇನ್ ಬರ್ತಲ್ಲ ತಾನೆ? ರುಕು ರುಕು. ಅಯ್ಯಯ್ಯೋ ಏನಲೇ, ಮನೇಲಿ ನಿನಗೆ ಅಕ್ಕ ತಂಗಿ ಯಾರು ಇಲ್ವಾ? ಅಂತ ಪರಿಸ್ಥಿತಿ ಬರದೇ ಇರಲಿ ಅಂತಾನೆ ಇರ್ಬಹುದು. ನಮ್ಮಮ್ಮ ಹೆಣ್ಮಕ್ಕಳೇ ಇರಲಿಲ್ಲ ಅಂತ. ಇನ್ನೊಂದು ಹೇಳ್ತೇನಾದ್ರೂ ಹೊಡೆದಿಯೋ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಹೋಗ್ಬಿಡ್ತೀನಿ, ನೀನ್ ಜೈಲ್ಗೆ ಹೋಗ್ಬಿಡ್ತೀಯ. ಇನ್ನೊಂದ್ಸಲ ಇಂತ ಹಲ್ಕ ಕೆಲಸ ಏನಾದ್ರೂ ಮಾಡಿದ್ಯೋ, ನಿಜವಾಗ್ಲೂ ನಿನ್ನ ಬಿಡ್ತೀನಿ. ನಮ್ಮ ಅಪ್ಪು ನಾನೇ ಅಂತ ಕೆಲಸ ಮಾಡಲ್ಲ. ಮುಂದಕ್ಕೆ ನಿನ್ ತಂಗಿ ನನ್ ತಂಗಿ ಸಮಾನ. ನಮ್ ತಂಗಿ ಮಾತ್ರ ಅಲ್ಲ, ಇನ್ಸ್ಟಿಟ್ಯೂಟ್ ಬರೋ ಹೆಣ್ಮಕ್ಳು, ಈ ಊರ್ನಲ್ಲಿರೋ ಹೆಣ್ಮಕ್ಳು ಎಲ್ರೂ ನನ್ ತಂಗಿ ಸಮಾನ. ಒಬ್ಬಳನ್ನ ಬಿಟ್ಟು ನನ್ ಮದುವೆ ಆಗೋಣ. ರೈಟ್, ವಾರಕ್ಕೆ ಹೋಗೋಣ. ಹೋಗ್ಬಾಮ್ಮ ತಂಗಿಯಮ್ಮ. ಅಯ್ಯೋ ಅಮ್ಮ, ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವಳಯ್ಯ. ಇದ್ರ ನನ್ ತಪ್ಪೇನಿಲ್ಲ, ನೀವು ಪೂಜೆ ಮಾಡೋ ದೇವ್ರೆ ನಿಮ್ ಭಕ್ತಿಗೆ ಮೆಚ್ಚಿ ಈ ವೀಣೆನ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಅಂತ ಕಾಣ್ತದೆ. ಕ್ಷಮಿಸಿ, ನಾನಿದನ್ನ ದೊಡ್ಡದಕ್ಕಿಂತ ತಂದಿಲ್ಲ, ಒಬ್ಬ ಸಂಗೀತ ಪ್ರೇಮಿ ಕಾಣಿಕೆ ಅಷ್ಟೇ. ನೋಡಿ, ನೀವ್ ಯಾರು ನನ ಗೊತ್ತಿಲ್ಲ, ಹೀಗೆ ಕಾಣಿಕೆ ಅಂತ ತಂದ್ಕೊಡೋದು ತಪ್ಪು, ನಾನು ತಗೊಳ್ಳೋದು ತಪ್ಪು. ದಯವಿಟ್ಟು ತಗೊಂಡೋಗಿ ಇಲ್ಲಿಂದ. ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ, ನಿಮ್ ಕಣ್ಣೀರು ನೋಡ್ಲಾರ್ದೆ ನಾನಿದ್ದೀನಿ ತಂದೆ. ನಿಮ್ ಸಂಗೀತನ ಪದೇ ಪದೇ ಕೇಳಬೇಕು, ಅದರಲ್ಲಿ ಜಗತ್ತಿನೇ ಮರಿಬೇಕು ಅನ್ನೋದೇ ನನ್ನ ಆಸೆ. ದೇವರು ನಿಮ್ಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ. ನನ್ಗ ಯಾಕೆ ಹೇಳ್ತಾ ಇದ್ದೀರಾ? ನಾನು ಒಳ್ಳೆಯವನು, ನನಗೂ ಒಳ್ಳೆ ಮನಸ್ಸಿದೆ ಅಂತ ನನ್ನ ಜೀವನದಲ್ಲಿ ಮೊದಲನೇ ಸಲ ಕೇಳಿದೆ ನೋಡಿ, ಅದಕ್ಕೆ ನಗು ಬಂತು. ನನ್ನ ವಿಷಯ ಗೊತ್ತಾ ನಿಮಗೆ? ಊರಿನ ಜನರೆಲ್ಲ ನನ್ನ ಪೋಲಿ ಅಂತ ಕರೀತಾರೆ, ಪುಂಡ ಅಂತ ಕರೀತಾರೆ, ಫಟಿಂಗ ಅನ್ನೋ ಬಿರುದೇ ಕೊಟ್ಬಿಟ್ಟಿದ್ದಾರೆ. ಸುಳ್ಳು, ಪುಂಡ್ರಿಗೆ ದೇವರಲ್ಲಿ ನಂಬಿಕೆ ಇಲ್ದವ್ರಿಗೆ ಸಂಗೀತನ ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ ಸಂಗೀತಕ್ಕೂ ಆ ಕಲ್ ದೇವ್ರಿಗೂ ಏನ್ ಸಂಬಂಧ? ಅದನ್ ಕಲ್ಲಾಗಿ ನೋಡೋರಿಗೆ ಅದ್ ಕಲ್ಲು, ಭಕ್ತಿಯಿಂದ ನೋಡೋರಿಗೆ ಅದೇ ದೇವ್ರು. ಗುಡಿಲಿರೋ ಶಿಲೆಯಲ್ಲಿ ಮಾತ್ರ ದೇವ್ರಿಲ್ಲ, ನಾವು ನೋಡೋ ಪ್ರತಿಯೊಂದು ಕಣಕಣದಲ್ಲೂ ದೇವ್ರಿದ್ದಾನೆ. ಆ ದೇವರಲ್ಲಿ ನಂಬಿಕೆ ಇಲ್ದವ್ರಿಗೆ ಶಾಂತಿ ಇರೋಲ್ಲ, ನೆಮ್ಮದಿ ಇರೋಲ್ಲ, ನ್ಯಾಯ ಅನ್ಯಾಯದ ವಿವೇಚನೆ ಇರೋಲ್ಲ. ನೋಡಿ,
ನ್ಯಾಯ ಅನ್ಯಾಯಗಳ ವಿಮರ್ಶೆ ನನಗೂ ಗೊತ್ತಿದೆ. ಆದ್ರೆ ಆ ದೇವರ ವಿಷಯದಲ್ಲಿ ಮಾತ್ರ ನಾನೊಂದು ಕಲ್ಲು ವೀಣೆ ಇದ್ದ ಹಾಗೆ. ಮನುಷ್ಯ ಕಲ್ಲನ್ನು ಸಪ್ತಸ್ವರ ನುಡಿಸಿದಾನೆ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸತ್ಯ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಆ ಕಲ್ಲಿನಲ್ಲಿ ದೇವರನ್ನ ನೋಡಕ್ ಪ್ರಯತ್ನ ಪಡಿ. ನೀವು ಕಲ್ಲುವೀಣೆ ನೋಡ್ಸಕ್ ಪ್ರಯತ್ನ ಪಡ್ತಿದ್ದೀರಾ? ಸರಿಗಮದ ಸುಂದರಿ ಮನೋಹರಿ ನಾಟ್ಯಮಯೂರಿ ಚಂದ್ರ ಚಕೋರಿ ಈ ಸರಿಗಮದ ಸುಂದರಿ Thank you.
ನನಗೂ ಮಂಗಳಾರತಿ ಕೊಡಮ್ಮ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನನ್ನ ನಾಸ್ತಿಕ ಅಂತ ತಿಳ್ಕೊಂಡಿಯ? ಕೊಡಮ್ಮ. ಪಾಂಡು, ಅಣ್ಣ, ಇದೇ ನಿನಗೆ ಇದ್ದಕ್ಕಿದ್ದಾಗ ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ. ನಾನು ನಿನ್ನ ಹಾಗೆ ಮನುಷ್ಯ ಅಲ್ವಾ, ಅದಕ್ಕೆ ನಂಬೋಕೆ ಆಗ್ತಿಲ್ವೇ? ಏ, ಇದೆಲ್ಲ ವೀಣೆ ಪ್ರಭಾವನು. ಪ್ರಭಾವ ವೀಣೆ? ಯಾವ ವೀಣೆಮ್ಮ? ಅದೇ ಅಮ್ಮ, ಅದ್ ಯಾವ್ದೋ ಊರಲ್ಲಿ ಒಂದ್ ಕಲ್ಲು ವೀಣೆ ಇತ್ತಂತೆ, ಅದನ್ನ ಯಾರೋ ನುಡಿಸಿದ್ರಂತೆ, ಅದನ್ನೇ ವಿಳನ ದೊಡ್ಡದಾಗಿ ಹೇಳ್ತಾ ಇದ್ದ. ಆಗ ನೀನ್ ಅಲ್ಲೇ ಇದ್ದೇನಪ್ಪ? ಅಲ್ಲಮ್ಮ, ಆ ರಾಮು ಯಾವ್ದೋ ಒಂದ್ ಪುಸ್ತಕದಲ್ಲಿ ಓದಿದ್ದಂತೆ, ಅದನ್ನ ಹೇಳಿದೆ ಅಷ್ಟೇ. ಪಾಂಡು, ಮಾ, ನಿನ್ ತಂಗಿ ನೋಡಿದ್ಯಾ? ಇದೇ ನಮ್ಮ ಹೀಗೆ ಕೇಳ್ತಿದ್ಯಾ? ದಿನ ನೋಡ್ತಾನೆ ಇದನ್ನೆಲ್ಲ. ಇಷ್ಟತ್ರ ಇದ್ದಳು, ಈಗ ಇಷ್ಟತ್ರ ಬೆಳೆದಿದ್ದಾಳೆ. ಬೆಳೆದ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಹಾ, ಮೈ ತುಂಬಾ ಒಡವೆಗಳು ಹಾಕ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ತೆಗೆದುಕೊಡ್ಬೇಕು. ಆದ್ರೆ ಏನ್ ಮಾಡೋದು, ಆ ದೇವ್ರನ್ನ ಕಂಡ್ಬಿಡ್ಲಿಲ್ವೇ? ಮೊದ್ಲು ನೀನ್ ಕಂಡ್ಬಿಟ್ಟು ಅವಳಿಗೊಂದು ಮದುವೆ ಮಾಡು, ಬರೋನೆ ಅವಳಿಗೆಲ್ಲ ತೆಕ್ಕೊಡ್ತಾನೆ. ಮದುವೆ? ಹಾ. ಪಾಂಡು, ನಿನ್ ಸ್ನೇಹಿತ ರಾಮು ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ, ರಾಮು ಒಳ್ಳೆ ಹುಡುಗ, ಬುದ್ಧಿವಂತ. ರುಕ್ಕು ನಾನು ಕೊಟ್ರೆ? ಕೊಡಬಹುದು. ಆದ್ರೆ? ಆದ್ರೆ ಏನು? ಆದ್ರೆ ಆದ್ರೆ ಹುಟ್ಟದಾರಿಂದ ಬಡತನದಲ್ಲೇ ಬೆಳೆದಿದ್ದಾಳೆ, ಯಾರಾದ್ರೂ ಶ್ರೀಮಂತರ ಕೈ ಹಿಡಿದ್ರೆ? ಪಾಂಡು, ಹೆಣ್ಣು ಸುಖ ಪಡೋದು ಹೆಂಡತಿನ ಮನಸಾರ ಪ್ರೀತಿಸೋ ಗಂಡ ಸಿಕ್ಕಿದಾಗ ಮಾತ್ರ. ಹಣವಂತನ ಕಟ್ಕೊಂಡು ಮಾತ್ರಕ್ಕೆ ಸುಖ ಸಂತೋಷ ಸಿಗುತ್ತೆ ಅನ್ನೋದು ಸುಳ್ಳು. ದೇವ್ರ ಕಂಡ್ಬಿಟ್ರೆ ನಾಳೆ ನಮ್ ರಾಮನೇ ಒಳ್ಳೆ ಸ್ಥಿತಿಗೆ ಬರ್ಬೋದು ಅಲ್ವೇ? ಸರಿಮ್ಮ, ಈ ಸಂಬಂಧ ನಿನಗಿಷ್ಟ ಅಂದ್ಮೇಲೆ ನನಗೂ ಇಷ್ಟಾನೆ, ರಾಮನೊಂದು ಮಾತು ಕೇಳ್ಬಿಡ್ತೀನಿ. ಸರಿಪ್ಪ. ಹಲೋ, ನನ್ ಮೇಲೆ ಬೇಜಾರ? ಕೈಲಾಗ್ದವ್ರು ನಂಬಿದ್ಮೇಲೆ ಬೇಜಾರ ಯಾಕೆ? ಅಂದ್ರೆ? ಅಂದ್ರೆ ನನ್ ಸ್ನೇಹ ಬಯಸೋರ್ಗೆಲ್ಲ ಗಂಡದೆ ಇರಲ್ಲ ಅಂತ. ಓಹೋ, ನನಗ್ ಗಂಡದೆ ಇದೆಯೋ ಇಲ್ವೋ ಅಂತ ತೋರಿಸ್ಬೇಕಾ? ಚಾಮಿ, ಕ್ಲೋಸ್ ದ ಡೋರ್. ಏಯ್ ಬಿಡು, ಬಿಡು ನನ್ನ. ಪಾಂಡು, ಏನಂತ?
ನೀವು ಯಾಕೆ ಕಿತ್ತಾಡ್ತೀರ? ಪಾಪ ನಮ್ಮ ಮಲ್ಲುಗೆ ಪಿತ್ತ ನೆತ್ತಿಗೆ ಏರಿತಂತೆ, ಇಳಿಸ್ತಾ ಇತ್ತು. ಏನಿದೆಲ್ಲ, ಯಾಕೆ ಕಿತ್ತಾಡ್ತಿದ್ದೀರಿ? ಇದೇನ್ ಕಾಲೇಜು ಅಂತ ತಿಳ್ಕೊಂಡಿದ್ರ ಏನು ಅಂತ ತಿಳ್ಕೊಂಡಿದ್ರಿ? ಇವನ್ ನನ್ನ ಬಲಾತ್ಕಾರ ಮಾಡಕ್ ಪ್ರಯತ್ನಿಸ್ತ. ವಾಟ್? ಸಮಯಕ್ಕೆ ಸರಿಯಾಗಿ ಪಾಂಡು ಬಂದು ನನ್ನ ಮಾನ ಉಳಿಸಿದ್ರು. ಚಿಚಿ, ನೀನ್ ಇಂಥವನಂತ ನಾನು ತಿಳ್ಕೊಂಡಿರ್ಲಿಲ್ಲ. ನೀನು ಓದಿ ಬಹಳ ಮುಂದುವರೆದಿದ್ಯ, ನೀನು ಮುಂದೆ ಕಾಲೇಜಿಗೆ ಬರೋದು ಬೇಕಾಗಿಲ್ಲ. ಯು ಆರ್ ಸಸ್ಪೆಂಡೆಡ್. ರೀ ಪ್ರಿನ್ಸಿಪಾಲ್ರೆ, ನಾನೇನ್ ನಿಮ್ಮಾಗ ಓದಿ ಬೂದಿ ಹೋಯ್ಕೊಂಡು ಗುಲಾಮ್ಗಿರಿ ಮಾಡ್ಬೇಕಾಗಿಲ್ರಿ? ನನಗೂ 100 ಜನ ತಿನ್ನೋಷ್ಟು ಆಸ್ತಿ ಇದೆ. ಸಸ್ಪೆಂಡ್ ಅಲ್ದಿದ್ರೆ ಡಿಬಾರ್ ಮಾಡ್ಕೋಗಿ. ಗೆಟ್ ಔಟ್ ಫ್ರಮ್ ಹಿಯರ್. ಎಲ್ಲ ಇವನ ಇಷ್ಟಾದ್ರೂ ರೋಗ ಆಗ್ತಾನಲ್ಲ, ಇವನ್ ಇನ್ನು ಎರಡು ಗುಸಾಬೇಕು ಅಂತ. ಇದಕ್ ಸರಿಯಾಗಿ ಜಿದ್ದು ತೀರ್ಸ್ಕೊಳ್ಳಿಲ್ಲ, ನನ್ನ ಹೆಸರು ಮಲ್ಲನೇ ಅಲ್ಲ. ಏ ಪಾಂಡು, ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದಿಯಲ್ಲ, ಯಾಕೆ ಸುಮ್ಮನೆ ಕೂತ್ಬಿಟ್ಟೆ? ಅಲ್ಲ, ಆ ಸುಜಾತ ನನ್ ಮೇಲಿನ ಕೋಪಕ್ಕೆ ಆ ಲೋಫರ್ನ ಎತ್ಕಟ್ಟಿದ್ರು. ನೋಡಿದ್ಯ ಅದ್ರ ಫಲಾನ? ಮಾಡಿದ್ದುಂಡೋ ಮಹಾರಾಯ, ಅದಕ್ಕೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅಮ್ಮು, ರುಕ್ಕುಗೆ ನಮ್ಮಮ್ಮ ಮದುವೆ ಮಾಡ್ಬೇಕು ಅಂತ ಇದ್ದಾರೆ. ಆದಷ್ಟು ಬೇಗ ಒಂದು ಒಳ್ಳೆ ಗಂಡು ಹುಡುಕ್ ಮದುವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ತೀರುತ್ತೆ. ಆದ್ರೆ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಗಂಡು. ನಿನ್ ತಂಗಿನ ಕೈ ಹಿಡಿಯೋನು ಹಾಗಿರ್ಬೇಕು, ಎದೆಗಾರಿಕೆಯಲ್ಲಿ ನನ್ ಹಾಗಿರ್ಬೇಕು, ಗುಣದಲ್ಲಿ ನಿನ್ ಹಾಗಿರ್ಬೇಕು. ಅಂತ ಅವನ್ ಸಿಗೋದು ಸ್ವಲ್ಪ ಕಷ್ಟನೇ ಕಣಪ್ಪ. ಯಾಕೋ ಹಾಗಂತ್ಯಾ? ಅಂತ ಅವನಾಗ್ಲೇ ನಾ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹೌದಾ? ಯಾರಪ್ಪ ಅವನು? ಇದಾನೊಬ್ಬ ನನ್ನ ಆಪ್ತ ಮಿತ್ರ, ಬಲ್ಲನ ಮಗ ರಾಮು ಅಂತ. ಪಾಂಡು, ಯಾಕೋ ನನ್ ತಂಗಿ ಮದುವೆ ಆಗಕ್ ನಿಂಗೆ ಇಷ್ಟ ಇಲ್ವಾ? ನಮ್ ತಾಯಿ ಏನೋ ಅವಳನ್ನ ನಿನ್ಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಪಾಂಡು, ನೀವು ನನ್ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನೇನ್ ಹೇಳ್ಬೇಕು ಅಂತಾನೆ ತಿಳಿತಿಲ್ಲ. ಆದ್ರೂ ಪಾಂಡು, ನಾನೊಬ್ಬ ಅನಾಥ, ನನ್ನಂತ ಒಂದು ಕಟ್ಕೊಂಡ್ರೆ ನಿನ್ ತಂಗಿ ಸುಖವಾಗಿರ್ತಾನೇನು? ಏ ರಾಮು, ಗುಣದ ಮುಂದೆ ಯಾವುದು ನಿಲ್ಲಲ್ಲ ಅಂತ ನಮ್ ತಾಯಿ ಹೇಳ್ತಾ ಇರ್ತಾನೆ. ಅದು ಅಲ್ದೆ ರುಕ್ಕುಗೂ ನಿನ್ ಮೇಲೆ ಆಸೆ ಇದೆ, ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ. ಋಣಾನುಬಂಧ ರೂಪೇನ? ಋಣಾನುಬಂಧವನ್ನೆಲ್ಲ ಎಂಥದ್ದು ಇಲ್ಲ. ಆ ರಾಸ್ಕಲ್ ಏನಂತ ಗೊತ್ತೇನಮ್ಮ, ಅವ್ನು ತುಂಬಾ ಓದ್ಬೇಕಂತೆ, 10,000 ರೂಪಾಯಿ ವರದಕ್ಷಿಣೆ ಕೊಟ್ಟರೆ ಒಪ್ಕೋತಾನಂತೆ. ಛೇ, ಅಂತ ವರದಕ್ಷಿಣೆ ಆಸೆ ಪಡೋ ದರಿದ್ರದವನ್ಗೆ ನನ್ ತಂಗಿನ ಕೊಡದ? ಹೋಗಲ್ಲ, ನೀನ್ ಅಲ್ಲದ್ರೆ ನಿಮ್ಮ ಅಪ್ಪನಂತ ಸಿಗ್ತಾನಂತ ಹೇಳಿ ಬಂದ್ಬಿಟ್ಟೆ. ಹೋಗ್ಲಿ ಬಿಡಪ್ಪ, ಅವನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾರೇನ್ ಮಾಡೋಕ್ಕಾಗತ್ತೆ? ಏ ಕತ್ತೆ, ನೀನ್ ಯಾಕೆ ಹೇಳ್ತಿದ್ಯಾ? ಅವನೇನ್ ಮಹಾರಾಜನ್ ಮೊಮ್ಮಗ್ನ? ಒಳ್ಳೆ ಬಿಳಿ ಜಿಲ್ಲೆ ಇದ್ದಾಗಿದ್ದಾನೆ ನೋಡು. ನಿನ್ ಕೈ ಹಿಡಿಯೋ ಅದೃಷ್ಟ ಮುಟ್ಟಾಣಂಗಿಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಕಣ್ಣೋರ್ಸ್ಕೋ, ಕಣ್ಣೋರ್ಸ್ಕೋ. ಹೊರಗಡೆ ಸೈಕಲ್ ಅಲ್ಲಿ ತರಕಾರಿ ಬ್ಯಾಗ್ ಇದೆ, ತಗೊಂಡ್ ಹೋಗು. ನಿಮ್ ಅಣ್ಣ ಹಿಡಿದಲ್ಲ ನಿಜ ಅನ್ಕೊಂಬಿಟ್ಯಾ? ನಾನು ಮೋಸ ಮಾಡ್ತೀನ? ನಾನ್ ಯಾಕೋ ಫೂಲ್ ಆಗ್ಲಿ, ನನ್ ಕೆಣಕಿನ ಪ್ರಿನ್ಸಿಪಾಲ್ನ ಸುಮ್ನೆ ಬಿಡೋದಿಲ್ಲ. ಅವನ್ಗೆ ಈ ಕಾಲೇಜಿಂದ ಗೇಟ್ ಪಾಸ್ ಕೊಡಿಸ್ಲಿಲ್ಲ, ನನ್ನ ಹೆಸರು ಮಲ್ಲುನೇ ಅಲ್ಲ. ಮಲ್ಲು? ಎಸ್, ಮಲ್ಲು ಮನ್ಸು ಮಾಡಿದ್ಮೇಲೆ ಬೇರೆ ಮಾತೆ ಇಲ್ಲ. ಅಡ್ಯೋ. ಕಾಲೇಜಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಇವನು ಮಾಡಿರೋ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು.
Take away this bad element. Vishnu, you are under arrest. ಒಬ್ಬನೇ ಬಂದು ಇಲ್ಲಿ ಕೂತಿದ್ಯಾ? ಏನಿಲ್ಲ, ಬಾ ಬಾ. ಪಾಂಡು, ಏ ಪಾಂಡು, ಪಾಂಡು, ಏನಮ್ಮ ಹೇಳು ನೋಡು. ಇವತ್ತು ವೈಕುಂಠ ಏಕಾದಶಿ, ಬೇಗ ಸ್ನಾನ ಮಾಡಿ ಪೂಜೆ ಮಾಡಿದೆ ಅಂತೆ. ವೈಕುಂಠ ಏಕಾದಶಿ ನಾರಾಯ ನಾಯ ನಳಿರಾಯ ತಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾ ಚರಾಚರ ವಿಧಾಯಕ ಜನ್ಮದೇಶ ನಾಭೀಪುಟಾಯ ಪುರುಷಾಯ ನಃ ಪರಸ್ಮೈ ಓಂ ಅಗ್ನಿಮೂರ್ಧಾದಿವಶ್ಚಗುತ್ಪತಿ ಪೃಥ್ವಿಜಾ ಅಯಂ ಅಪಾಗುಂಭ್ರೇತಾಗುಂಠಿಜಿಂದತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ. ಪೂಜೆ ಗಣಿ ಮಾಡು, ನಾನು ಬೇರೆ ಪಾಠಶಾಲೆ ಕರೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಪಾಜಿ. ಪ್ರಫುಲ್ಲ, ಪ್ರಫುಲ್ಲ, ಈ ಭಕ್ತ ದೇವಿ ದರ್ಶನಕ್ಕೋಸ್ಕರ ಕಾಯ್ತಾ ಇರೋದು. ಯಾಕ್ರಿ ನನ್ನ ಮೇಲೆ ಕೋಪನ? ಮತ್ತೆ ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ನೀವು? ನನ್ನ ಕಣ್ಣತ್ ಕೂಡ ನೋಡ್ತಾ ಇಲ್ಲ. ಅದಕ್ಕೆ ಮುಂಚೆ ನಾವೆಲ್ಲಿದ್ದೀವಿ, ಅಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿರಬೇಕು. ಗೊತ್ತಿರಬೇಕು. ಒಂದು ವಾರದಿಂದ ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ದೀನಿ ಗೊತ್ತಾ? ದಿನ ಬೆಳಗ್ಗೆ ಆದ್ರೆ ದೇವಸ್ಥಾನದ ಬಾಗಿಲು ನಿಮ್ಮ ಮನೆ ಬಾಗಿಲು ಕಾಯೋದೇ ಆಗೋಯ್ತು ನನ್ನ ಕೆಲಸ. ಯಾಕೆ ನನ್ನಿಂದೇನಾದ್ರೂ ಆಗ್ಬೇಕಾಗಿತ್ತ? ಹ್ಞೂ, ಆಗ್ಬೇಕಾಗಿತ್ತು. ನಾನು ಮೈಸೂರಿಗೆ ಹೋಗಿದ್ದೆ. ಅಲ್ರಿ, ಒಂದು ಮಾತು ಹೇಳ್ಬಿಟ್ಟು ಹೋದ್ರೆ ಏನಾಗಿತ್ತು ನಿಮ್ಗೆ? ನಿಮ್ಮನ್ನು ಒಂದು ದಿವಸ ನೋಡ್ತಿದ್ರೆ ನನ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಒಂದು ಸಲನಾದ್ರೂ ಯೋಚನೆ ಮಾಡಿದ್ದೀರಾ? ಮನಸ್ಸನ್ನ ಬಿಗಿಯಾಗಿಟ್ಕೊಂಡ್ರೆ ಏನೂ ಆಗಲ್ಲ. ನನ್ನ ಮನಸ್ಸು ನನ್ನ ಕೈಲಿದ್ರೆ ತಾನೇ ಬಿಗಿಯಾಗಿಟ್ಕೊಳ್ಳಕ್ಕೆ. ಅದಾಗ್ಲೋ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಹೋಗ್ಲಿ ಬಿಡಿ, ಅಲ್ಲಾದ್ರೂ ಭದ್ರವಾಗಿರುತ್ತೆ. ಅಪ್ಪ, ಸ್ವಲ್ಪ ಹೊತ್ತು ಮಾತಾಡಿಸ್ದೆ ಹೋಗಿದ್ದಕ್ಕೆ ಅದೆಷ್ಟು ಕೋಪ? ಕೋಪ ಮನುಷ್ಯನ ಹಾಳು ಮಾಡುತ್ತೆ. ಹೋದ ಜನ್ಮದಲ್ಲಿ ನೀವೇನಾದ್ರೂ ಅಕ್ಕಮಹಾದೇವಿ ಆಗಿದ್ರಾ?
ವಿವೇಕ ಜ್ಞಾನಾರ್ಜನೆ ಮೂಲ. ಇದು ನಮ್ಮ ತಂದೆಯವರು ಹೇಳ್ಕೊಟ್ಟಿರೋ ಪಾಠ. ನಿಜ ಪ್ರಫುಲ್ಲ, ನಿಮ್ಮಿಂದ ನನ್ನ ಜೀವನನೇ ಬದಲಾಗೋಯ್ತು. ಎಲ್ಲೋ ಬಿದ್ದಿದ್ದ ಕಲ್ಲನ್ನ ಕೆತ್ತಿ ಅದಕ್ಕೆ ಜೀವನೇ ತುಂಬಿದ್ರಿ. ನನ್ನ ಜೀವನದಲ್ಲಿ ಅರ್ಥ ಆಗದಿರೋದನ್ನ ಮನದಟ್ಟಾಗುವಾಗ ಮಾಡಿದ್ರಿ. ನನ್ನ ಹೃದಯದಲ್ಲೂ ಮಮತೆ ಭಕ್ತಿ ಪ್ರೀತಿ ತುಂಬಿದ್ರಿ. ಪ್ರೀತಿ ಅದೊಂದಿಲ್ಲಪ್ಪ, ನಿಮ್ಗಿದ್ಯೋ ಇಲ್ವೋ, ಆದ್ರೆ ನನ್ನ ಮನಸ್ಸನ್ನ ನೀವೇ ತುಂಬ ಹೋಗಿದ್ದೀರಾ. ನೋಡಿ, ಸುತ್ತು ಮಾತಿನಿಂದ ಏನು ಪ್ರಯೋಜನ ಇಲ್ಲ. ನಾನು ಸಂಕೋಚ ಬಿಟ್ಟು ಕೇಳ್ತಾ ಇದ್ದೀನಿ, ನಂಗೆ ನಿಮ್ಮ ಉತ್ತರ ಬೇಕು. ನಿಮ್ಮ ತೀರ್ಮಾನದಲ್ಲಿ ನನ್ನ ಜೀವನನೇ ಅಡಗಿದೆ. ಭಕ್ತನಿಗೆ ದೇವರ ಮೇಲೆ ಪ್ರೀತಿ ಇದ್ದಾಗ ಆ ದೇವರಿಗೂ ಭಕ್ತನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ನಮ್ಮ ಈ ಬಾಳನು
ಕಲುವಿನ ಮೋಡಿ ಬಂತು ನಲಿದಾಡಿ ಸಂತೋಷದಿ ಕೂಡಿ ಏನ್ ತಪ್ಪು ಮಾಡಿದೆ? ನನ್ನ ಮಗಳು ಪ್ರಫುಲ್ಲ ಪ್ರತಿ ದಿವಸ ಪೂಜೋಪಕರಣಗಳನ್ನು ಸಿದ್ಧ ಮಾಡ್ತಾ ತನ್ನ ವೀಣೆಯಿಂದ ಸಪ್ತ ಸ್ವರಗಳನ್ನು ಮೀಟ್ತಾ ಹಾಡಿ ಹೊಗಳ್ತಾ ಇದ್ದವಳು. ಈಗ ಈಗ ಅಯ್ಯೋ ಅಯ್ಯೋ, ಈ ದೃಶ್ಯ ನೋಡಬೇಕು ಅಂತ ನಾನು ಬದುಕಿದ್ಯಾಪ್ಪ, ಬದುಕಿದ್ಯಾ ಅಯ್ಯ? ಅಯ್ಯ, ವಿಘ್ನೇಶ್ವರ ಶಾಸ್ತ್ರಿಗಳ ಮಗಳು ಇಂಥ ಅನಾಚಾರಿ ಅಂತ ಜನರು ಬೆಟ್ಟು ತೋರಿಸಿ ಕೇಕೆ ಹಾಕಿ ನಗೋದು ಏನಪ್ಪ? ಪರಮಾತ್ಮ, ಇಂಥ ಪಾಪಿ ಮನಸ್ಸನ್ನ ಅವಳಿಗೆ ಹಾಕೊಟ್ಟೆ, ಇಂಥ ಪಾಪಿ ಬುದ್ಧಿನ ಅವಳಿಗೆ ಹಾಕೊಟ್ಟೆ. ಪರಮಾತ್ಮ, ಪರಮಾತ್ಮ. ಅಪ್ಪಾಜಿ, ತಪ್ಪೇ ಮಾಡಿದ ನನ್ನ ಮೇಲೆ ಯಾಕೆ ಪಾಪದ ಹೊರೆ ಹೊರಿಸ್ತೀರಾ? ನಾನು ಪಾಪಿ ಹೌದೋ ಅಲ್ವೋ ಅನ್ನೋದನ್ನ ನೀವು ಪೂಜೆ ಮಾಡ್ತಿರೋ ಇದ್ದೇ ನಿರ್ಣಯ ಮಾಡಲಿ. ತಂದೆನೇ ಮಗಳನ್ನ ಅನುಮಾನಿಸಿದ ಮೇಲೆ ಈ ಪರೀಕ್ಷೆ ನಡೆಯಬೇಕು. ಬೇಡ ಕೈನ. ಬೇಡಮ್ಮ. ಏನಮ್ಮ ಇದು, ಎಂತ ಕೆಲಸ ಮಾಡ್ತಿದ್ಯಮ್ಮ? ನಾನ್ ನಿಮ್ ಮಗಳು ಅಪ್ಪಾಜಿ. ತಪ್ಪು ಮಾಡಿದ ದಿವಸ ನಾನಿರೋಲ್ಲ, ನನ್ನ ಹೆಣ ಇದೆ. ಪ್ರಫುಲ್ಲ, ಸಂಶಯಾತ್ಮ ಪ್ರಣಶ್ಯತಿ. ಸಂಶಯ ಅನ್ನೋ ಭೂತ ನಿಮ್ಮಪ್ಪನ್ನ ಕಾಡಿಸ್ತಾ ಇತ್ತಮ್ಮ. ಯಾವಾಗ ಸನ್ನಿಧಾನದಲ್ಲಿ ನಂದಾದೀಪನ ಮುಟ್ಟಿ ಪ್ರಮಾಣ ಮಾಡಿದೆಯೋ ನನ್ನ ಸಂಶಯ ಎಲ್ಲ ಸುಟ್ಟು ಹೋಯ್ತಮ್ಮ. ಇನ್ನು ಜಗತ್ತು ಏನೇ ಅಂದ್ರು ನಿಮ್ಮ ಅಪ್ಪ ಮಾತ್ರ ನಂಬೋದಿಲ್ಲಮ್ಮ. ನಾನು ಯಾವ ಪಾಪನೂ ಮಾಡಿಲ್ಲ ಅಂತ ನಿಮಗೆ ನಂಬಿಕೆ ಬಂತಲ್ಲ, ಅಟ್ ಸಾಕು ಅಪ್ಪಾಜಿ, ಅಟ್ ಸಾಕು. ಅಮ್ಮ, ಪ್ರಫುಲ್ಲ,
ಸರಿ, ಆ ಹುಡುಗ ಯಾರಮ್ಮ? ಯಾರು ನನಗೆ ಗೊತ್ತಿಲ್ಲ ಅಪ್ಪಾಜಿ. ಯಾರೋ ಗೊತ್ತಿಲ್ಲದೆ ಸ್ನೇಹ ಹೇಗೆ ಬೆಳೀತಮ್ಮ? ನನ್ನ ಸಂಗೀತಕ್ಕೆ ಮನಸ್ಸೊತ್ತು ಬಂದ್ರು, ನನಗೇ ಗೊತ್ತಿಲ್ಲದೆ ನನ್ನ ಮನಸ್ಸಿನವ್ರಿಗೆ ಒಪ್ಪಿಸ್ಬಿಟ್ಟೆ. ಪ್ರಫುಲ್ಲ, ಯಾರೋ ಗೊತ್ತಿಲ್ಲ, ಕುಲ ಗೋತ್ರನೂ ಗೊತ್ತಿಲ್ಲ, ಅಂಥವ್ರಿಗೆ ಮನಸ್ಸನ್ನು ಕೊಟ್ಬಿಟ್ಟೆ ಅಂತಂದ್ರೆ ಹೇಗಮ್ಮ? ನಾನು ಅವ್ರನ್ನ ಮೊದಲನೇ ಸಲ ನೋಡಿದ್ದು, ನನ್ನ ಮನಸ್ಸನ್ನ ಒಪ್ಪಿಸಿದ್ದು. ಈ ದೇವ್ರ ಸನ್ನಿಧಿಲಿ ನಾನು ನಂಬಿರೋ ದೇವ್ರು ನನಗೆ ಖಂಡಿತ ಮೋಸ ಮಾಡಲ್ಲ ಅಪ್ಪಾಜಿ, ಖಂಡಿತ ಮೋಸ ಮಾಡಲ್ಲ. ಇಷ್ಟ ಕಾಮ್ಯಾರ್ಥ ಸಿದ್ಧಿರ ಎಲ್ಲ ವಿಧಿ ಚಿತ್ತ, ಆ ಪರಮಾತ್ಮನ ಲೀಲೇನಮ್ಮ. ಋಣಾನುಬಂಧ ತಪ್ಸೋದಕ್ಕೆ ನಾನು ಯಾರಮ್ಮ? ಮಾ ಪ್ರಫುಲ್ಲ, ಇನ್ನೊಂದ್ಸಲ ಆ ಹುಡುಗ ಬಂದ್ರೆ ಮನೆ ಕರ್ಕೊಂಬ. ಆ ಕಾನ್ಸ್ಟೇಬಲ್ ರಿಲೀಸ್ ಹಿಮ್. ಏ ಮಲ್ಲು, ನಿಂತ್ಕೊಳ್ಳ ವಾಸಿ. ನೋಡಿದ್ರ ಸಾಯಾಬ್ರ, ಇವ್ ನೆಣವ, ನಾವಿಬ್ರು ನಿಂತಿದೀವಿ, ಇವ್ ನಿಗರ್ ಕಂಡು ಹೋಯ್ತಾವನೆ. ಏ ಮಲ್ಲು, ನೀನ್ ಓದಿ ಉದ್ಧಾರವಾಗಿ ಗುಡ್ಡ ಹಾಕಿರು ಸಾಕು, ನಡಿ ಹಳ್ಳಿಲಿ ತೋಟ ನೋಡ್ಕೊಂಡ್ ಬಿಟ್ಟಿರ್ ನಡಿ. ನಿನ್ ದರಿದ್ರ ಹಳ್ಳಿಲಿ ಯಾವನಿರ್ತಾನೆ? ಎಲ್ಲ ಇವ್ರ ಹಳ್ಳಿ ಇದ್ರೆ ಕಣ್ಣ ಪಾಟ್ನ ಅಲ್ಲ ಕಂಡ್ಲ. ಮೂರು ತಲೆಮಾರು ಕುಂತಿಂದ್ರು ಮುಗಿದಷ್ಟು ಆಸ್ತಿ ಇರುವಾಗ ನಿನಗ್ಯಾಕ್ ಬೇಕಲ್ಲ ಓದು, ನಡಿ ನಡಿ. ಇನ್ನೊಂದ್ ಮುಖ್ಯವಾದ ಕೆಲಸ ಉಳಿದಿದೆ, ಅದನ್ನ ಮುಗಿಸ್ಕೊಂಡೆ ನಾನು ಊರಗ್ ಬರೋದು. ಮತ್ತೇನಾದ್ರು ಅಡ್ವಾಟ್ ಮಾಡ್ಕೊಂಡ್ಬಿಟ್ಟಿಯಾ ಕಂಡ? ಆಮ್ಯಾಗ ಸಾಹೇಬ್ರು ಜಾಮೀನ್ ಮೇಲೆ ಸಹಿತ ಬಿಡಕ್ಕಿಲ್ಲ, ಸಾಯ ಗಂಟ ಜೈಲ್ ಆಗ್ಯಾಕ್ ಹೊಳಿಬೇಕಾಯ್ತದೆ, ನಡಿ. ಸಾಹೇಬ್ರ, ನಿಮ್ಮಿಂದ ಬೋ ಉಪಕಾರವಾಯ್ತು ಸಣ್ಣು. ಸರಿ ಹೋಗಿ ಬನ್ನಿ. ಅಪ್ಪ. ಏನ್ಲ? ಖರ್ಚಿಗೊಂದ್ 5,000 ರೂಪಾಯಿ ಬೇಕು. ಖರ್ಚಿಗೆ 5,000ನ ನಾನು ಮುಳುಗಿಸ್ತಿ ಕಣಪ್ಪ. ನನ್ನ ಮಗ ಬರೀ 5,000 ಕೇಳ್ತಾನೆ. ಬರ್ತೀನಿ ಶಿವ, ಕೊಡ್ತೀನಿ ನಡಿಯಪ್ಪ ನಡಿ. ಚಕ್ಕ ಮುರಿದೇ ಬಿಡೋದಿಲ್ಲ ಇವತ್ತು. ನನ್ನ ಗಂಡ ಅಂತ ಕೇಳ್ದೆ, ಪಾಂಡು ಕೈಲಿ ಹೊಡೆದೆ, ಕಾಲೇಜ್ನಿಂದ ನನ್ನ ಡಿಸ್ಮಿಸ್ ಮಾಡುತ್ತೆ, ನನ್ನ ಪ್ರೀತಿಸ್ತೀನಿ ಅಂತ ನಾಟಕ ಆಡಿ ನನ್ನ ಭವಿಷ್ಯನೇ ಹಾಳು ಮಾಡಿದೆ. ಸುಜಾತ, ಗಂಡನ ಕೆಣಕಿದ ಮೇಲೆ ಅದ್ರ ಪ್ರತಿಫಲನ ಅನುಭವಿಸ್ಲೇಬೇಕು. ಸತ್ತಿಲ್ದೆ ನನ್ನ ಆಸೆ ತೀರ್ಸಿ ಸರ್ಕಂತಿಲಿಂದ ಹೊರಟೋಗು. ರಾಂಗ್ ಮಾಡಿ ರಗಳೆ ಮಾಡ್ಕೊಂಡ್ರೆ ರೇಪ್ ಆಗುತ್ತೆ, ಮೈಂಡ್ ಇಟ್. Please!
ನಾಯಿ ಇಲ್ಲ ಬಿದ್ದಿರು. ಆ ಪಾಂಡು ತಂಗಿಗೂ ಇದೇ ಗತಿ ಕಾಣಿಸಿದ್ರೆ ನನಗೆ ಈ ಊರಿನ ಋಣ ಮುಗಿದಾಗೆ. ಬನ್ನಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಮ್ಮ ಅಮ್ಮ, ಇವ್ರು ಪ್ರಫುಲ್ಲ ತಂದೆಯವರು. ನಮಸ್ಕಾರ. ನೀವು ಸೋಮಾಪುರದಲ್ಲಿ ಕೊಲೆಯ ಶಂಕರ ಶಾಸ್ತ್ರಿ ಅವರ ಧರ್ಮಪತ್ನಿ ಪಾರ್ವತಮ್ಮನವರಲ್ವೇ? ಏನು, ನಮ್ಮ ತಂದೆನ ಕೊಲೆ ಮಾಡಿದ್ರ? ಹೌದು ಪಾಂಡು, ನಿಯತ್ತಿಲ್ಲ ಜೀತಿಗಾರ ಚೌಡ ನಿಮ್ಮ ತಂದೆ ತಲೆಯನ್ನ ಕಟ್ಕಂತಾರ ಕತ್ತರಿಸಾಕ್ಬಿಟ್ಟ. ಶಾಸ್ತ್ರಿಗಳೇ, ಆ ವಿಷಯದಲ್ಲಿ ನನ್ನ ಮಾತಾಡಿದ್ರು, ನನ್ನ ಮೇಲೆ ಆಣೆ. ಅಮ್ಮ, ನಮ್ಮ ತಂದೆನ ಕೊಂದ ಕಟ್ಕ ಯಾರು? ಆ ಚಂಡಾಲ ಯಾರು ಹೇಳಮ್ಮ, ಮಾತಾಡಮ್ಮ. ಆವತ್ತು ನನ್ನ ತಾಳಿ ಭಾಗ್ಯ ಕಳ್ಕೊಂಡೆ, ಇವತ್ತು ನಿನ್ನನ್ನು ಕಳ್ಕೊಂಡು ನಮ್ಮ ಸಂಸಾರ ದಿಕ್ಕ ಪಾಲಾಗ್ಲಿ ಅಂತೀಯ. ಯಾಕಮ್ಮ ಹಾಗಂತೀಯ? ನಿನ್ನ ಈ ಸ್ಥಿತಿಗೆ ತಂದ ಆ ಚಂಡಾಲನ್ ಎದೆ ಸಿಡಿ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ ಅಪ್ಪಕ್ಕೆ ಶಾಂತಿ ಮಾಡ್ತೀನಿ. ಪಾಂಡು ಬೇಡಪ್ಪ, ನನ್ನ ಮಾತು ಕೇಳು. ಅಮ್ಮ, ಅಪ್ಪನಿಗೆ ಮಾಡಬೇಕಾದ ಕರ್ತವ್ಯ ಮಾಡ್ದಿರೋ ಮಗ, ಬದುಕಿದ್ರು ಒಂದೇ ಸತ್ರು ಒಂದೇ. ಹೇಳಮ್ಮ ನಿಜ ಏನು ಅಂತ ಹೇಳ್ಬಿಡಮ್ಮ, ಹೇಳಮ್ಮ. ಸರಿ, ನಾನು ಈಗಲೇ ಸೋಮಾಪುರಕ್ಕೆ ಹೋಗ್ತೀನಿ. ಪಾಂಡು ಪಾಂಡು, ಆತ್ರ ಪಡ್ಬೇಡಿ, ನಾನು ಯಾರು ತಡಿಬೇಡಿ. ಪಾಂಡು ಸ್ವಲ್ಪ ನಿಲ್ಲಪ್ಪ. ಪಾರ್ವತಮ್ಮ, ಮುಚ್ಚಿಟ್ಟ ಹಣ ಬಚ್ಚಿಟ್ಟು ಗುಟ್ಟು ಬಹಳ ದಿವಸ ಉಳಿಯೋಲ್ಲ. ನಿನ್ನ ಮನಸ್ಸಿನಲ್ಲಿರೋ ಆ ದುರಂತ ಕಥೆಯಲ್ಲ ಹೇಳ್ಬಿಡಮ್ಮ. ನಿಮ್ಮ ತಂದೆ ದಾನ ಧರ್ಮದಲ್ಲಿ ತೊಟ್ಟು ವ್ಯಕ್ತಿ ಅನ್ನಿಸ್ಕೊಂಡಿದ್ರು, ಆಗ ನಿನಗಿನ್ನು ಇಂಥ ವರ್ಷ. ಈ ಕೆರೆ ನನ್ನ ಹಿರಿಯರು ಅವ್ರು ಮಾಡಿದ್ದು ಒಂದು ನಾಲ್ಕಾರು ಜನ. ಏ ಶಂಕರು ನೋಡು ಅಲ್ಲಿ, ಏ ಪಾಂಡು, ಏ ಪಾಂಡು, ಏ ಬರವಲ್ಲಿ ಅವರ. ಏನೋ ಪಾಂಡು? ನೋಡಿ ಅಪ್ಪಾಜಿ, ಎಲ್ರು ನನ್ನ ಮೋಸದಿಂದ ಮೇಲಕ್ಕೆತ್ತಾರೆ. ಲೇ, ಇನ್ನೊಂದ್ಸಲ ನೀವು ಸಿಕ್ಕಿ ನಿಮ್ಮನ್ ಚಟ್ಟಿ ಚಟ್ಟಿ ಮಾಡಾಕ್ಬಿಟ್ಟಿ. ಪಾಂಡು ನೋಡಿದೀನಯ್ಯ, ಈ ವಯಸ್ಸಿನಲ್ಲೇ ಇವನು ಇಷ್ಟು ಪುಂಡಾಗಿದ್ದಾನಲ್ಲ, ಮುಂದೆ ಇವನ್ ಹ್ಯಾಕ್ ಸುಧಾರಿಸೋದು. ಲೇ ಶಂಕರು, ನೀನು ಧರ್ಮರಾಯ, ನಿನ್ನ ಮಗ. ಲೇ, ಇಂಥವರೇ ಕಾಣೋ ಮುಂದೆ ಮಹಾಮೇಧಾವಿಗಳಾಗೋದು. ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ, ನಡಿ ನಡಿ. ಲೇ ನಡಿಯೋ ಪಾಂಡು. ಇವತ್ತು ನಿನ್ನ ಮುದ್ದಿನ ಮಗ ಮಾಡಿ ಸಾಹಸ ಕತೆ ಹೇಳ್ತೀನಿ ಬಾ. ಏನ್ ಮಾಡ್ದ? ಏನ್ ಮಾಡ್ದ ಅಂತ ಕೇಳ್ತೀಯ ಅಲ್ವೇ? ಚೋಟುದ ಇದ್ದಾನೆ, ಎಂಟ ಜನ ಹುಡುಗರ ಜೊತೆ ಕುಸ್ತಿ ಹೊರಟಿದ್ದ. ಸಮಯಕ್ಕೆ ಸರಿಯಾಗಿ ನಾವು ಬಂದ್ವು, ಇಲ್ದಿದ್ರೆ ಆ ಹುಡುಗರ ತಂದೆ ತಾಯಿಗಳು ನ್ಯಾಯ ಪಂಚಾಯತಿ ಕೇಳೋಕೆ ನಿನ್ನ ಹತ್ರ ಬರ್ತಾ ಇದ್ರು. ಹೌದೇನೋ? ನೋಡಮ್ಮ, ನಾನ್ ಸುಮ್ನೆ ಇದ್ರು ಕೆಂಕುದ್ರು ಅದಕ್ಕೆ ಹೊಡ್ದೆ. ಮಹಾ ನ್ಯಾಯವಾದಿ. ನೀನ್ ಯಾಕೆ ಅವ್ರ ಜೊತೆ ಆಡೋಕ್ ಹೋದೆ? ಓದಲ್ಲ ಬರೆಯಲ್ಲ, ಮೂರ್ ಹೊತ್ತು ಜಗಳ ಬಡದಾಟ. ದಿನ ಬೆಳಗಾದ್ರೆ ಒಂದೊಂದು ದೂರ ತರ್ಲಿಲ್ಲ ಅಂದ್ರೆ ನಿನಗೆ ತಿಂದನ ಜೀರ್ಣ ಆಗಲ್ವೇನ? ಈ ವಯಸ್ಸಿನಲ್ಲಿ ಎಲ್ಲಾ ಮಕ್ಕಳು ಹೀಗೇನಮ್ಮ.
ಯಾಕೋ ನಗ್ತಿದೀಯ? ನೀನು ಹೇಗಿದ್ಯೋ ಈ ವಯಸ್ಸಿನಲ್ಲಿ ಕೇಳಮ್ಮ, ಈ ಊರ್ನಲ್ಲೆಲ್ಲ ಮಹಾಪುಂಡ ಅಪಾಪೋಲಿ ಅಂತ ಹೆಸರುವಾಸಿ. ಅಮ್ಮ, ನನಗೆ ಮರ ಹತ್ತೋದೇ ಗೊತ್ತಿಲ್ಲ, ಹತ್ತಿಸ್ಬಿಟ್ಟ, ಅಲ್ಲಿಂದ ಕೆಳಗೆ ದಬ್ಬಿಟ್ಟ, ಭಗವಂತರ ದಯೆ ಕೈಕಾಲು ಉಳ್ಕೊಂತು. ಇಲ್ಲಾಂದ್ರೆ ಎಲ್ಲರ ಮನೆ ಮುಂದೆ ಧರ್ಮವೇ ತಾಯಿ ತಂದೆಮ್ಮ ಅಂತ ಹೋಗ್ಬೇಕಾಗಿತ್ತು. ಅಯ್ಯ, ನಿನ್ನ ಮಗ ಜೀವನಗಿಂತ ಸಾವಿರ ಪಾರು ಉತ್ತಮನಮ್ಮ. ಅಪ್ಪ, ಅನ್ಯಾಯ ಸಹಿಸೋಲ್ಲ, ಮಹಾ ನ್ಯಾಯವಾದಿ ವಿಘ್ನೇಶ್ವರ ಶಾಸ್ತ್ರಿ. ನಿಲ್ಲಿಸ್ತೇನೆ ಹರಿಕತೆನ. ಅಡ್ಡ ಬಿದ್ದೆ ಬುದ್ಧಿ ಏನ್ ಚೋಡ, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಇವತ್ತು ಕಾಯಿ ಕೆಡವಿಸ್ತೀನಿ, ತಮ್ಗೆ ಹೇಳೋಗವ ಅಂತ ಬಂದೆ. ಇದಕ್ಕೆಲ್ಲ ನಾನು ಯಾಕೆ ಬರ್ಬೇಕು ಚೋಡಪ್ಪ? ನೀ ಕೆಲಸ ಶುರು ಮಾಡಿಸು. ವೈನಾದ ಮಾತಂದ್ರೆ ಬುಡಿ ಬುದ್ಧಿ ಅಲ್ರಾ, ದಣಿ ಅವ್ರಿಗೆ ಹೇಳಿದೆ ಕಾಯಿ ಕೆಡವಾದ. ಅವು ಅವರು ಬರಬೇಕು, ನಾಗಪ್ಪನ ಪೂಜೆ ಮಾಡಬೇಕು, ಅವು ಅವ್ರ ಅಪ್ಪಣೆ ಕೊಡಬೇಕು, ಆಮೇಲೆ ನಾವು ಕಾಯಿ ಕೆಡಬೇಕು. ಇದೇ ಅಲ್ಲೋರ ನಮ್ಮ ಪತ್ತೆ. ಆಯ್ತಪ್ಪ, ನಿನ್ನ ಆಸೆ ನಾನು ಯಾಕೆ ತಪ್ಪಿಸ್ಲಿ? ನೀ ಎಲ್ಲ ಅಣಿ ಮಾಡ್ಕೋ, ಅವಳನ್ನು ನಾನು ಕಳಿಸ್ತೀನಿ. ಸರಿ ಬುದ್ಧಿ, ಚೆಂಡು, ನಾ ಬರ್ತೀನಿ. ನಮ್ಮಪ್ಪ ನಾಗಪ್ಪ, ನಮ್ಮವ್ವ ನನ್ನ ತಾಯಿ, ಪರಮಾತ್ಮ ಯಾವ್ರೇ? ಕೆಡವಲ್ಲ ತಾಯಿನ. ಓ ಪಂಚಾಕ್ಷರತ್ನರು, ಬನ್ನಿ ಬುದ್ಧಿ ಬನ್ನಿ. ಸಣ್ಣ ಸಣ್ಣ ಮೇ ಮಲ್ಲ ಬೋಲ, ಎಮ್ಮೆ ಮೇವಾಕೋಬು. ಇದೇನ್ ಬುದ್ಧಿ, ಪಟ್ಟಣವಾಸ ಸಾಕಾಗೋಯ್ತರ? ಏನ್ ಪಟ್ಟಣಯ್ಯ, ಬೆಂಕಿ ಪಟ್ಟಣಕ್ಕೂ ರಾಜಕೀಯ ಮಾಡ್ತಾರೆ? ಯಾವನಾಗ ಬಂದ್ಬೇಕು, ಬಿಟ್ಟು ಬಂದ್ಬಿಟ್ಟೆ. ಹಂಗ ಲೇ ನಿಂಗ ಪಂಚಾಕ್ಷರತ್ನವ್ರು ಬಂದವ್ರೇ, ಒಂದ್ ನಾಲ್ಕು ಕೆಂದೇಳಿರ್ ಕೆಡವಲ್ಲ ಎಂಟೆ ಕೆಡವೋ. ಅಲ್ಲ ಬುದ್ಧಿ, ಅದೇನು ಎಂ ಎಲ್ ಎ ಆಯ್ತೀನಿ, ಮಿನಿಸ್ಟರ್ ಆಯ್ತೀನಿ, ಡೆಲ್ಲಿಗೆ ಹೋಯ್ತೀನಿ, ಪಿ ಎಂ ಆಯ್ತೀನಿ ಅಂತಿದ್ರಿ. ಪಿ ಎಂ ಅಲ್ಲ ಕಣಯ್ಯ, ಎಂ ಪಿ, ಪಾರ್ಲಿಮೆಂಟ್ ಮೆಂಬರು. ನಮ್ಗೆ ಇಂಗ್ಲಿಷ್ ಗೊತ್ತಾಗಕ್ಕೆಲ್ಲ ಬುಡಿ. ಪಾರ್ಲಿಮೆಂಟ್ ಸೀಟ್ ಕೊಡ್ತೀನಿ ಬಾ ಅಂದ್ರು, ಸೀಟ್ ನಂಬ್ಕೊಂಡು ಸಂಪರ್ಕ ಕಳ್ಕೊಳಕಾಯ್ತದ? ಅದೆಲ್ಲ ನಿಂಗೆ ಗೊತ್ತಾಗಿಲ್ಲ ರಾಜಕೀಯ? ಸರಿ, ನಿಮ್ಮ ಯಜಮಾನ್ರಿ ಎಷ್ಟು ಎಕರೆ ಜಮೀನ್ ಐತೆ? ಒಂದ್ 10 ಎಕರೆ ದ್ರಾಕ್ಷಿ ತೋಟ ಐತೆ, 20 ಎಕರೆ ಕಬ್ಬಿನ ಗದ್ದೆನೆ ಐತೆ, 15,000 ತೆಂಗಿನ ಗಿಡನೇ ಐತೆ ಬುದ್ಧಿ. ನಮ್ ದಣ್ಣೇರ ಭೂಮಿಲಿ ಬಂಗಾರನೇ ಬೆಳೀತದೆ ಬುದ್ಧಿ. ಹಿಂಗೆ ಮೂಗ ಕವಳೆ ಕಟ್ಕೊಂಡು ಜೀವಮಾನವೆಲ್ಲ ದುಡಿದು ಸಾಯ್ತೀಯೋ, ಇಲ್ಲ ನಿನ್ನ ಹೆಸರು ಜಮೀನಿಗೆ ಮೇಲೆ ಮಾಡ್ಕೋತೀಯೋ? ಆ ದ್ಯಾವರಂತ ದಣಿನೇ ನಂಗಿರುವಾಗ ನನ್ಗ್ಯಾಕೆ ಬುದ್ಧಿ ಆಸ್ತಿ ಪಾಸ್ತಿ? ಅಯ್ಯೋ ಬೆಪ್ಪೆ, ಕಾಲ ಮುಂದೆ ಹೋಗ್ತಾ ಇದ್ರೆ ಹಿಂದೆ ಬರ್ತಿದೆಯಲ್ಲೋ ನೋಡು. ಒಂದು ಪೈಸಾ ಖರ್ಚಿಲ್ದಂಗೆ ಈ ಜಮೀನ್ ನಿನ್ನ ಹೆಸರಿಗೆ ಮಾಡಿಸ್ಕೊಡ್ಲಾ? ಹಾಲು ಕುಡಿದ ಮಕ್ಕಳೇ ಬದುಕಾಕಿಲ್ಲ, ಈ ನೀಸ ಕುಡ್ದವ್ ಬದುಕ್ತಾವ, ಅನ್ನ ಕೊಡು ದಣಿಗೆ ಮೋಸ ಮಾಡಿದ್ರೆ ಶಿವ ಸುಮ್ಕೆ ಬಿಟ್ಬಿಟ್ಟಾನ? ಪೆದ್ದ ಪೆದ್ದ ಒಂದ್ ಎಬ್ಬೆಟ್ಟು ಹೊತ್ತು ಖಾತೆ ನಿನ್ನ ಹೆಸರು ಮಾಡಿಸಿ ಕೊಟ್ಬಿಡ್ತೀನಿ. ಅವರು ನನ್ನ ಎತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡವ್ರೆ, ಅವ್ರಿಗೆ ಸಿದಾಗಿಂಗೆಲ್ಲ ಮಾತಾಡ್ಬೇಡ ಬುದ್ಧಿ. ನಿನಗ್ ಬುದ್ಧಿ ಹೇಳೋದು ಆನೆ ಚಡ್ಡಿ ಹೊಲ್ಸೋದು ಒಂದೇ ನೋಡು. ಬುದ್ಧಿ ನಿಮ್ಗೆ ನಮ್ಮ ಹಳ್ಳಿ ರಾಜಕೀಯ ಸರಿ ಬರಕಿಲ್ಲ, ಅದಿಲ್ಲಿಗೆ ಹೊಂಟೋಗಿ. ಈ ಹಳ್ಳಿಗೆಲ್ಲ ನಲ್ಲಿ ಹಾಕ್ಸ್ಬೇಕಾದ್ರೆ ಡಿಲ್ಲಿಂದ ಕರ್ಸವ್ರು. ನಮ್ಮ ಹಳ್ಳಿಗೆ ನಲ್ಲಿ ಹಾಕ್ಸೋದ್ರೊಳಗೆ ನಿಮ್ ನಲ್ಲಿನೇ ಬಿದ್ದೋಯ್ತದೆ. ಬುದ್ಧಿ ಮಾತಾಡಿ ಮಾತಾಡಿ ಬಾಯಿ ಬೋ ನೊಂದ್ಕೊಂಡೈತೆ, ಎಳ್ನೀರ್ ಕುಡಿರಿ. ಪಡ್ಲ ಎಳ್ನೀರ್ನ ಸತ್ತಾರ. ಏನ್ ರಾಮಿ ಚಂದಾಕಿದೀಯಾ? ಚಂದಾಕೇನು, ನೀ ಚಂದಾಗಿದ್ರೆ ಸರಿ. ಶಂಕರು, ದೇವಸ್ಥಾನ ಜೀರ್ಣೋದ್ಧಾರನೂ ಮಾಡಿದ್ದೀಯಾ, ಕೊಡುಗೈ ಕರ್ಣ ಅಂತ ಹೆಸರು ಪಡ್ಕೊಂಡಿದ್ಯಾ, ಅಷ್ಟು ಸುಣ್ಣ ಬಣ್ಣನು ಬಳಸ್ಬಿಟ್ರೆ ನಿನ್ನ ಹೆಸರಿನಲ್ಲಿ ನಾನು ಬದುಕಿರೋವರೆಗೂ ಅರ್ಚನೆ ಮಾಡಿಕೊಂಡು ಇದ್ದು ಬಿಡ್ತೀನಿ. ಅಂತ ದೊಡ್ಡ ಮಾತಲ್ಲ ಯಾಕೋ ವಿಘ್ನೇಶ್ವರ, ಕೈಲಾಗೋವರೆಗೂ ಕೈಲಾದಷ್ಟು ಮಾಡೋದ್ರಲ್ಲಿ ತಪ್ಪೇನು? ನೋಡು, ನಿನ್ನ ಕೆಲಸ ಶುರು ಮಾಡಿಸು, ಅದ್ರ ಖರ್ಚು ನಾನು ಕೊಡ್ತೀನಿ. ತುಂಬಾ ಸಂತೋಷ ಅಲ್ಲಪ್ಪ. ನಮಸ್ಕಾರ ಪೂಜಾರಿಗೆ, ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಪಂಚಾಕ್ಷಿನವ್ರೆ, ಈ ಸಾಹುಕಾರ ಅನ್ನೋದನ್ನ ಯಾವತ್ತಿಂದ ಕಲ್ತ್ಕೊಂಡ್ರಿ? ಕೆಲ ಕೇಳಿದ್ರೆ ಬಿಡಿ ಅಲ್ಲ, ನಿಮ್ಮ ಹತ್ರ ಹಣ ಇದೆ ಆಸ್ತಿ ಇದೆ, ನಿಮ್ಮ ಸಾಹುಕಾರರೇ ತಂದೆ, ಪಕ್ಕದ ಕೂತರ ಪೂಜಾರಪ್ಪ ಅವ್ರು ಬರ್ತೀನಾ? ಇರ್ಲಿ, ಹೇಗೆ ನಡೀತಿದೆ ನಿಮ್ಮ ವ್ಯವಹಾರ? ಓ ಬರೀ ರಾಜಕೀಯ ಸ್ವಾಮಿ, ಬೇಜಾರಾಗಿ ಬಿಟ್ಟು ಬಂದ್ಬಿಟ್ಟೆ. ಅದೇನ್ ರಾಜ್ಯವೋ ನಮ್ದು, ಉಳುವವನಿಗೆ ಭೂಮಿಯಿಂದ ಇರುವವನಿಗೆ ಮನೆ ಅನ್ಬಿಟ್ಟು ಅಲ್ಲಿ ಊರೇ ಹಾಳಾಗೋಯ್ತದೆ. ಅಷ್ಟೇ ನೋಡಿ ರಾಜಕೀಯ ಇದ್ರಲ್ಲಿ
ಜೀತದ ಹಾಳಲ್ಲಿ ನೀ ಎತ್ತು ಕಡಿಮೆ ಆಗೋಯ್ತು. ಅನ್ನ ಹಾಕೋ ದಣಿನ ದೇವರು ಅಂತ ಕೈ ಮುಗಿದು ಹೇಳಿದ ಕೆಲಸ ಮಾಡ್ತಿದ್ದ. ಈಗ ಪಾಲು ಕೇಳ್ತಾನೆ, ಪಾಲು ಕೇಳಿದ್ರು ಪರವಾಗಿಲ್ಲ, ಪೈಪೋಟಿಗೆ ಬರ್ತಾನೆ. ಪಕ್ಕದವ್ರು ಪುಟ್ಟಪ್ಪ ಇಡೀ ಆಸ್ತಿನೇ ನುಂಗಿ ನೀರು ಕುಡಿದು ಬಿಟ್ಟಾನೆ. ಕಣ್ಣೆದುರಿಗೆ ನಡೆದ ಸಂಗತಿ ಇದಕ್ಕೇನಂತೀರಿ? ಅದು ಆ ಊರ್ನಲ್ಲಿ ನಡೆದಿರಬಹುದು. ಅಂತಹ ಪ್ರಸಂಗ ನಮ್ಮೂರ್ನಲ್ಲಿ ನಡೆದಿಲ್ಲ, ನಡೆಯೋದು ಇಲ್ಲ. ಅದು ಹೇಗ್ರಿ ಹೇಳ್ತೀರಿ ನಡೆಯಲ್ಲ ಅಂತ? ರೀ ಶ್ರೀರಾಮಚಂದ್ರ, ನಿಮ್ ಊರ್ ಮೇಲೆ ನಾನು ಹಾಲು ಹೋಗಿದ್ದೇನು, ಗುಡಿಯಲ್ಲಿ ಗಂಟೆ ಲಾಸ್ಕೊಂಡಿರೋ ಪೂಜಾರಿ ನೀವು, ನಿಮಗೇನ್ರಿ ಗೊತ್ತು ರಾಜಕೀಯ? ಇದೇ ರಾಜಕೀಯದಲ್ಲಿ 25 ವರ್ಷ ಸರ್ವಿಸ್ ಕಂಡ್ರಿ ನಂದು. ಯಾವ ಎಲೆಕ್ಷನ್ ಅಲ್ಲಿ ನಿಲ್ಲಿಸಬೇಕು, ಯಾವ ಕಲೆಕ್ಷನ್ ಹೆಂಗ್ ತಗೋಬೇಕು ಅನ್ನೋದು ನನಗ್ ಗೊತ್ತು. ರೀ ಸಾವುಕಾರ್ರೆ, ನಿಮ್ ರೈತ ಚೌಡ ಇದಾನಲ್ಲ, ಒಳಗಿಂದ ಒಳಗೆ ಪೇಟೆಗೆ ಹೋಗ್ತೀನಿ ನಿಮಗೆ ಹೇಳೋದು, ಅಲ್ಲಿ ತಾಲೂಕ್ ಆಫೀಸ್ ಹತ್ತೋದು, ಅಲ್ಲಿ ಕಾಯ್ದೆ ಕಟ್ಲೆ ವಿಚಾರಿಸೋದು, ಖಾತೆ ವಿಚಾರ ಎಲ್ಲ ತಿಳ್ಕೊಳ್ಳೋದು, ಒಳಗಿಂದ ಒಳಗೆ ಹಿಕ್ಮತ್ ಮಾಡ್ತಾ ಇದಾನಲ್ಲ, ಇದೇನಾ ನಿಮ್ಗೆ ಗೊತ್ತೇನ್ರಿ? ಏನು ನಮ್ಮ ಚೌಡಪ್ಪನೇ? ಏನು ಮಾತು ಅಂತ ಆಡ್ತಿದ್ದೀರಾ? ನಮ್ಮ ಚೌಡನ ಮೇಲೆ ಅನುಮಾನ ಪಡೋದು ಒಂದೇ, ತಾಯಿ ಮಗನ ಮೇಲೆ ಅನುಮಾನ ಪಡೋದು ಒಂದೇ. ಸತ್ಯವಾದ ಮಾತು. ಇದೇ ನಿಮ್ಮ ಹಳೆ ಬುದ್ಧಿ, ತಲೆಗಟ್ಟಿ ಆಗಿದೆ ಅಂತ ಕಲ್ಲಿಗೆ ಚಚ್ಕೋತಾರೇನ್ರಿ? ತಾಲೂಕ್ ಆಫೀಸೇ ನನ್ನ ಕೈಲಿದೆ, ತಹಶೀಲ್ದಾರರು ನನ್ನ ಜೇಬ್ನಲ್ಲಿದ್ದಾರೆ, ಒಂದು 5,000 ರೂಪಾಯಿ ಕಡೆ ತಳ್ಳಿ ಈ ಕೇಸ್ ವಾಸನೆ ಇಲ್ಲದೆ ಅಲ್ಲೇ ಅಡಪ್ಟ್ ಮಾಡ್ಬಿಡ್ತೀನಿ. ಏ ತರಲೆ ಪುಡಾರಿ, ಹೇಳೋ ಮೇಲೆ ನಿನ್ನಂತ ಊರ್ಗೆ ಒಬ್ಬೊಬ್ಬ ಇದ್ರೆ ಸಾಕು, ಊರ್ಗೂರೇ ಉರಿದೋಗುತ್ತೆ. ನಾನೇನು ಅಂದೆ? ಹಾ, ನಿಮ್ ಒಳ್ಳೇದಕ್ಕೆ ಅಂದೆ. ಏಯ್ ಮರ್ಯಾದೆ ಹೋಗ್ತೀಯಲ್ಲ, ಕತ್ತಿಡ್ದು ಆಚೆ ತಳ್ಬೇಕಾ? ಅಯ್ಯೋ ನಿಮ್ಗೆ ಯಾಕೆ ತೊಂದರೆ, ನಾನೇ ಹೋಗ್ತೀನಿ. ಈ ಊರು ಸಾಬರಿ ನನಗೆ ಆಗ್ಬೇಕು, ನನ್ನ ಹತ್ರ ರಾಜಕೀಯ ಇಡೀ ದೇಶಕ್ಕೆ ಹಂಚ್ಬೋದು. ಬರ್ತೀನಿ. ಲೇ ಸಾವುಕಾರ, ನನ್ನ ಕತ್ತಿಡ್ದ ಆಚೆ ತಳ್ತೀನಿ ಅಂದೆಲ್ಲ, ಈ ಊರೇ ನಿನ್ ಕತ್ತಿಡ್ ತಳ್ಳೋ ಹಾಗೆ ಮಾಡ್ಲಿಲ್ಲ. ನಾ ಪಂಚಾಕ್ಷರೇನೇ ಅಲ್ಲ. ಒಳ್ಳೆ ಮೈ ಕೈ ತುಂಬಿಕೊಂಡು ಪರವಾಗಿಲ್ಲ, ಮಗದಷ್ಟಾಗೈತೆ. ಏನ ಎಮ್ಮೆ? ಹಾಲು ಚೆನ್ನಾಗಿ ಬರ್ತದ? ಎಷ್ಟಿನ ಕೈ ಇಟ್ಟರೆ ಸಾಕು, ತುಂಬೆ ತುಂಬೋಗ್ತದೆ. ನಾವು ಕೈ ಇಟ್ಟು ಹಂಗೇನ ಜಾರ್ಸ್ ಹೊಡಿತದೆ? ಅಯ್ಯೋ ಹಂಗಾರ ಬೇಡ. ನಮ್ಮ ತಾಯವರೆಗೂ ನಿನ್ ಗಂಡನಿಗೆ ತೆಂಗಿನ ತೋಟ ಚಿಕ್ಕೇ ಆಯ್ತು, ನಿನಗೋ ಎಮ್ಮೆ ಉಜ್ಜೋದು ಹಾಲು ಹೆಂಡೋದೇ ಆಯ್ತು. ಸ್ವಂತ ಕೆನಾರ ಮಾಡ್ಕೋಬಾರ್ದ? ಏನ ಜಮೀನು? ಅಯ್ಯೋ ಅಂತ ನಸೀಬ್ ನಮ್ಗೆ ಎಲ್ಲಿಂದ ಬರ್ಬೇಕು? ನೀವು ಅನ್ನು, ನಾನ್ ಮಾಡ್ತೀನಿ. ಏನ ಜಮೀನು ನಿನ್ನ ಹೆಸರಲ್ಲಿ? ಅದೇನ್ ಬುದ್ಧಿ ಆನೆಲ್ಲ ಹೇಳ್ದಂಗೆ ಕೇಳು. ಈಗ ನೀನಿರೋ ಜಮೀನು ಜಮೀನ್ದಾರನೇ ಹಾಗೆ ನೆರೆಸ್ಬಿಡ್ತೀನಿ. ದಣಿ ಅಂದ್ರೆ ಪ್ರಾಣನೇ ಬಿಡ್ತಾನೆ, ನಾನಂದ್ರೆ ಕೇಳ್ಬಿಟ್ಟಾನ ಅವನು. ಒಂದ್ ಹೆಣ್ಣಿನ ಸಾಧ್ಯವಾಗಿರೋ ಕೆಲಸ ಯಾವ್ದೈತಿ ಹೇಳು? ರಾಮಾಯಣ ಮಹಾಭಾರತ ನಡೆದಿದ್ದೆ ಒಂದು ಹೆಣ್ಣಿಂದ, ಈ ಒಂದು ಹೆಣ್ಣಿಂದ ಇವರಾಗ ಒಂದ್ ಕತೆನೇ ಆಗೋಗ್ಬಿಡಿ ಬಿಡು. ನಾನ್ ಸರಿ ಮಾಡ್ತೀನಿ, ಈಗ ನಾನು ಏನ್ ಮಾಡ್ಬೇಕು? ಏನ್ ಮಾಡ್ಬೇಡ, ಸುಮ್ಮನೆ ಇದ್ಬಿಡು. ಬುದ್ಧಿ ಕೊಡುಬೇಡ. 10 ಎಕರೆ ದ್ರಾಕ್ಷಿ ತೋಟ, 15,000 ತೆಂಗಿನ ಮರ, ಆ ಜಮೀನು ನೀನ್ ಜಮೀನ್ದಾರನೇ ಆಗಿ ಮೆರೀಬೇಕು. ನಾನು ನೋಡ್ಬೇಕು, ಸಂತೋಷ ಪಡ್ಬೇಕು. 10 ಎಕರೆ ದ್ರಾಕ್ಷಿ ತೋಟ, 15,000 ತೆಂಗಿನ ಮರ, ಆ ಜಮೀನು ನೀನ್ ಜಮೀನ್ದಾರನೇ ಆಗಿ ಮೆರೀಬೇಕು. ನಾನು ನೋಡ್ಬೇಕು, ಸಂತೋಷ ಪಡ್ಬೇಕು. ಏನೇ ಅದ ರಾಮೇ? ಆ ಪಂಚಾಕ್ಷರಪ್ಪ ಹೇಳದ್ನಲ್ಲ, ಅದನ್ನೇನ ಅವ್ರು ಯೋಚನೆ ಮಾಡಿದ್ಯಾ? ಆ ಪುಡಾರಪ್ಪ ತಿಂದ ಮನೆ ಜಂತ ಎಣಿಸು ಅಂತಾನೆ, ಎಣಿಸಕ್ ಆಯ್ತದ? ಅದಕ್ಕಲ್ಲ, ನಮ್ಗೂ ಇರೋನೊಬ್ ಮಗ, ಅವನ್ಗೆ ನಾವೇನು ಮಾಡೋದ್ ಬೇಡ್ವಾ? ಅವನ್ ನಮ್ ದಡಿಯ ನೋಡ್ಕೊತಾರೆ, ಸುಪ್ಕಿರ ನೋಡ್ಕಂತಾರೆ ನೋಡ್ಕಂತಾರೆ. ಈಗೀಗ ನನ್ನ ನೋಡಕ್ ಶುರು ಮಾಡ್ಕೊಂಡವ್ರೆ. ಏನೇ ನಿನ್ನಾಣೆಗೂ, ನೀನ್ ಇಲ್ದೇ ಇದ್ದಾಗ ಮನೆಗ್ ಬರೋದು, ನನ್ ಮೈ ಕೈ ಎಲ್ಲಾ ಮುಟ್ಟೋದು, ನೀನೇನೋ ಆಸೆ ತೋರಿಸ್ತಾರೆ, ಅವ್ರ ಹಿಂಗೆ ಅಂದ್ರೆ ನೀನ್ ನಂಬ್ತೀಯ? ಅದಕ್ಕೆ ಅದನ್ನೆಲ್ಲ ಎದೆಯಲ್ಲಿ ಇಟ್ಕೊಂಡು
ಕೊರಿಸ್ತಿದ್ದೀನಿ. ಐನೋರಿಗೆ ಇಂತ ಬುದ್ಧಿ ಆಯ್ತಾ? ನಾನು ಸುಳ್ಳಾಡಿದ್ರೆ ಇರೋ ನಮ್ಮ ಮಗ ನೆಗೆದು ಬಿದ್ದೋಗ್ಲಿ. ರಾಮೀನ್, ನಿಂಗೆ ಯಾಕೆ ಮಾತಾಡ್ತೀಯ? ಇವತ್ತಿದ್ದು ಇತ್ಯರ್ಥ ಆಗ್ಲೇಬೇಕು. ಅವನು ಒಪ್ಕೊಂಡ ಏನ್ ತಂದಿದ್ದೀರಿ ಗೊತ್ತಾ? ಏನ್ ತಂದಿದ್ದೀರಿ ಬುದ್ಧಿ? ನಮ್ಮಿಬ್ಬರ ಆಸೆ ನೆರವೇರಿದಕ್ಕೆ ನೋಡಿ, ಇಲ್ಲಿ ಕೊಬ್ಬರಿ ಬೆಲ್ಲ ತಿಂದು ತಿಂದು ಬೆಲ್ಲ ಕಚ್ಚು. ಹೆಂಗಿರ ಒಳ್ಳೆ ಸಿಹಿ ಹಾಕಿದೀಯಪ್ಪ. ಯಾಕೆ ಗಂಟ್ಲು ಸಿಗಾಕಂತ? ಅದಕ್ಕಲ್ಲ ಬುದ್ಧಿ, ಈ ವಿಷಯ ಏನಾದ್ರೂ ಅವನು ಗೊತ್ತಾದ್ರೆ ನನ್ನ ಹೂತಾಕ್ಬಿಡ್ತಾನೆ. ಅವನೇನು ಊತಾಕಿದ್ರೆ ಗುಂಡಿಯಿಂದ ಹೊರಗೆ ತೆಗೆದು ನಾನ್ ಜೀವ ಕೊಡಕ್ಕಿಲ್ವ ನಿನಗೆ? ನೋಡು, ನಿಮಗೆಲ್ಲ ಒಂದ್ ಗತಿ ಕಾಣಿಸ್ಬೇಕು ಅಂತ ಆ ರಾಜಕೀಯ ಬಿಟ್ಟು ಈ ಊರಿಗೆ ಬಂದಿರೋದು. ಯಾವ ಯೋಚನೆ ಮಾಡ್ತೀಯ? ಅಲ್ಲೋಡು, ನಿನ್ ಗಂಡ ಬರ ಹೊತ್ತಾಕಬೇಕು. ಅಯ್ಯನವರ, ನಾನು ಇನ್ ಮ್ಯಾಕೆ ನಿಮ್ತವ ದುಡಿದೆ ಮಾಡಕ್ಕಿಲ್ಲ. ಯಾಕೋ? ಕಾರಣ ಎಲ್ಲ ಕೇಳಬೇಡಿ. ನಾನು ಒಬ್ಬ ಮನಸ್ಸು ಆಗ್ಬೇಕು, ನಾ ಜನರಂಗ್ ಬಾಳ್ವೆ ಮಾಡ್ಬೇಕು. ಚೌಡ, ನೀನ್ ಏನ್ ಮಾತಾಡ್ತಿತ್ತು ನನ್ಗೆ ಅರ್ಥ ಆಗ್ತಿಲ್ಲ. ಸುತ್ತಿ ಬಳಸಿ ಮಾತಾಡಿದ್ರಿಂದ ಏನು ಲಾಭ ಇಲ್ಲ ಅಯ್ಯನವರ? ಈ ಪಾಟಿ ಆಸ್ತಿ ಇಟ್ಕೊಂಡಿದ್ದೀರಲ್ಲ, ನನಗೂ ಓಸೆ ಬಿಟ್ಕೊಡಿ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಾನು ಯಾವತ್ತಾದ್ರೂ ನೀನು ಎಷ್ಟು ಬೆಳೆದೆ ನನಗೆ ಇಷ್ಟು ಕೊಡು ಅಂತ ಕೇಳಿದಿನ. ನೀನುಂಡು, ಮಿಕ್ಕಿದ್ದು ನನಗೆ ಕೊಡು ಸಾಕು. ತಾಯ ಗಂಟ ನಿಮ್ತಾವ ಗಾಣದ ತಂಗ್ ದುಡ್ದು ನಾನು ಕೊಟ್ಟಕ್ಕಂದ್ಮೇಲೆ ನನ್ನ ಹೆಂಡ್ರು ಮಕ್ಕಳು ಬೀದಿ ಬಿದ್ದೋಯ್ಲಿ ಅಂತೀರಾ? ನೋಡಿ, ನೀವು ಕೊಡಕ್ಕಾಗಕ್ಕಿಲ್ಲ ಅಂದ್ರೆ ಹೆಂಗ್ ತಗೋಬೇಕೋ ಹಂಗ್ ತಗೋಬೇಕಾಯ್ತದೆ. ಈ ಮಾತನ್ನ ಬೇರೆಯವ್ರು ನಿನ್ ಬಾಯಲ್ಲಿ ಆಡಿಸ್ತಿದ್ದಾರೆ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಚೌಡ, ಹೇಳಿಕೆ ಮಾತು ಕೇಳ್ಕೊಂಡು ಹೆಂಡತಿನ ಬಿಟ್ರೆ ಬಿಟ್ಟವನ್ಗೆ ನಷ್ಟ ಕಣು. ಹೆಂಡತಿ ಇಷ್ಟ ಮಾತ್ರ ಎತ್ತಬೇಡಿ, ನಾ ಕೇಳಿದ್ದ ತೀರ್ಮಾನ ಮಾಡಿ ಹೇಳಿ. ಚೌಡ, ಏನಂದ್ರೆ ಯಾರೋ ಒಂದ್ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಹೋದ್ರೆ ಹೋಗ್ಲಿ, ಅವನ್ಗೂ ಸ್ವಲ್ಪ ಜಮೀನ್ ಬಿಟ್ಕೊಡಿ, ಪಾಪ ಬಡವ ಬದುಕೊಳ್ಳಿ. ಅರೆ, ಒಳ್ಳೆ ತಮಾಷೆ ಆಯ್ತಲ್ಲ, ನಾನೇನ್ ಕೊಡೋದಿಲ್ಲ ಅಂತ ಹೇಳಿದ್ನೇನು? ಅವನು ನಮ್ಗೋಸ್ಕರ ದುಡಿದಿದ್ದಾನೆ, ಅವನ್ ಚೆನ್ನಾಗಿರ್ಬೇಕು ಅಂತ ನನಗಾಸೆ ಇಲ್ವಾ ಪಾರ್ವತಿ? ಆದ್ರೆ ಅವನು ಮಾತಾಡಿದ ರೀತಿನೇ ಒಂಥರ ಇದೆ ಅಲ್ಲ. ಪರವಾಗಿಲ್ಲ ಬಿಡು, ಅವನ ಬುದ್ಧಿ ನನಗ್ ಗೊತ್ತಿಲ್ವಾ? ಇವ ಸಿಟ್ಟಲ್ಲಿ ಹೋಗಿದ್ದಾನ ನೋಡು, ನಾಳೆ ಅವನೇ ನನ್ನ ಹುಡ್ಕೊಂಡ್ ಬರ್ತಾನೆ. ಹಾ, ಅವನ್ ನಾನು ಅಂದ್ರೆ ತುಂಬಾ ಪ್ರೀತಿ ಪಾರ್ವತಿ, ನೀನೇನು ಯತ್ನ ಮಾಡ್ಬೇಡ. ನಡಿ, ಒಳಗ್ ನಡಿ. ನಮ್ಮಪ್ಪಾಜಿ ನಿನ್ನ ಕರ್ಕೊಂಬ ಅಂತ ಹೇಳಿದ್ರು. ನಾನೇ ನಿಮ್ ಮನೆ ಅನ್ನಕ್ ಬಿದ್ರೆ ಹಾಡಲ್ಲ, ನಿಮ್ಮಪ್ಪ ಕರೆದಾಗೆಲ್ಲ ಬಂದ್ಬಿಡಕ್ಕೆ ಬರಕ್ ಆಗಲ್ಲ ಅಂತ ಹೇಳೋದು. ಹೋಗಯ್ಯೋ, ನಾನೇ ನಿಮ್ ಮನೆ ಅನ್ನಕ್ ಬಿದ್ದಿರೋ ಹಾಳಲ್ಲ, ನಿಮ್ಮಪ್ಪ ಕರೆದಾಗೆಲ್ಲ ಬರಕ್ಕೆ ಬರಕ್ಕಾಗಲ್ಲ ಅಂತ ಹೇಳೋಗು. ಹಾಗನ್ ಬಿಟ್ಟ ಅಪ್ಪಾಜಿ? ನಮ್ಮ ಚೌಡ ಹಾಗಂತ ಹೇಳದ್ನ? ಸರಿ, ನಾನೇ ಹೋಗ್ತೀನಿ. ಇಲ್ಲಡಿ, ಯಾಕೋ ನಿನ್ನೆಯಿಂದ ನನ್ ಬಲಗಣ್ಣ ಬಿಡ್ತಾ ಇದೆ. ಯಾವತ್ತೂ ಹೀಗಾಗಿರ್ಲಿಲ್ಲ. ಅವನೇನು ಅನ್ನಕ್ಕೋಗ್ಬಿಡಿ, ಅವನೇನ್ ಕೇಳಿದ್ರು ಕೊಡ್ಬಿಡಿ. ನಿಮ್ದಮ್ಮಯ್ಯ ಜಗಳ ಮಾತ್ರ ಮಾಡ್ಕೋಬೇಡಿ. ನಮ್ಮ ಚೌಡನ ಹತ್ರ ನಾನ್ ಜಗಳ ಆಡ್ತೀನ ಪಾರ್ವತಿ, ನೀ ಧೈರ್ಯವಾಗಿರು, ಅದೇನು ಅಂತ ವಿಚಾರಿಸ್ಕೊಂಡ್ ಬಂದ್ಬಿಡ್ತೇನೆ. ರುಕ್ಕು ಎಲ್ಲಿ? ಒಳಗೆ. ಮಕ್ಕಳೆಲ್ಲ ಹುಷಾರು, ನಾ ಹೋಗ್ತೇನೆ, ಹೋಗ್ಬಿಟ್ಟು ಬರ್ತೇನೆ. ಚೌಡ, ಚೌಡ.
ಚೌಡಪ್ಪ ಐನಾರ ಅವನು ಬೇಲಿ ಕಳ್ಳಿ ಕಡೆಗೆ ಹೋಗಿದ್ದಾನೆ ಐನಾರ ಇನ್ನೇನ್ ಬಂದ್ಬಿಡ್ತಾನೆ ಬನ್ನಿ ಒಳಕ್ಕೆ ಬನ್ನಿ ಕೂತ್ಕೊಳ್ಳಿ ಅನರ್ಥ ಆಗೋಯ್ತು ಕಣು ನೀನ್ ಜಮೀನ್ ಬೇಕು ಅಂತ ಕೇಳಿದ್ಯಲ್ಲ ಆ ಸೇರಿ ತಿನ್ಸೊಳಗ ಶಾಸ್ತ್ರಿ ತೋಟದ ಮನೆಯಲ್ಲಿ ಬಾಗಲಾಕರಿ ನೆಚ್ಚಿನ ಬಲಾತ್ಕಾರ ಮಾಡ್ತಾವ್ರು ಇಷ್ಟೊತ್ತಾದ್ರೂ ಚೌಡ ಬರ್ಲಿಲ್ವಲ್ಲ ರಾಮಿ ಇನ್ನೇನ್ ಬಂದ್ಬಿಡ್ತಾನೆ ಐನೋರ ನನ್ನ ಹೆಂಡ್ರು ಮೈ ರುಚಿ ನೋಡಿದ ನಿನ್ನ ರಕ್ತನ ಇವತ್ತು ನನ್ನ ಮತ್ತೆ ಕುಡಿಲೇಬೇಕು ಏನ್ ಮಾತು ಅಂತ ಆಡ್ತೀಯ ನಿನ್ನ ಹೆಂಡತಿ ನನ್ನ ತಂಗಿ ಸಮಾನ ಅಕ್ಕ ತಂಗಿ ಅನ್ನೋ ಮಾತು ನಿನ್ನಂಥವನ್ ಪಾಯನಾಗಿ ಬರಬಾರ್ದು ಇಷ್ಟ ವರ್ಷ ನಿಂತವ ನಾಯಿ ದುಡ್ದಂಗ್ ದುಡ್ದಿದ್ದಕ್ಕೆ ಇದೆಯನ್ನ ನೀನ್ ಮಾಡಿದ ಉಪಕಾರ ಇಲ್ಲ ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ನನ್ ಬಾಳ್ನೆ ಹಾಳು ಮಾಡ್ಬಿಟ್ಟ ಇವಾಗ ನಿಮ್ ಮೇಲಿನ ಸೆರಿಗೆ ನಿಮ್ ತಂಗಿನ ಹಾಳು ಮಾಡ್ತೀನಿ ಅಂತ ಹೋದ ಪಾಂಡು ಪಾಂಡು ನಿನ್ ತಂಗಿ ನಮ್ಮ ಮಲ್ಲು ಬಲವಂತವಾಗಿ ಹೇಳ್ಕೊಂಡು ಕಾರಣ ಹೋದ ಯಾವ ಕಡೆ ಹೋದ ಶಕ್ತಿಯಲ್ಲಿ ಬೆಟ್ಟದ ಕಡೆ ಹೋದ
ಸಾಯೋದಕ್ಕಿಂತ ಸಾಯೋದೇ ಮೇಲಲ್ವಾ? ಅದೊಂದು ಸಂತೋಷ. ನಾನು ಸಾಯೋಕ್ ಮುಂಚೆ ಒಂದೊಳ್ಳೆ ಕೆಲಸ ಮಾಡಿಬಿಟ್ಟೆ, ನಿಮ್ ತಂಗಿ ಶೀಲ ಉಳಿಸ್ಬಿಟ್ಟೆ, ಆ ನೆಮ್ಮದಿನೇ ನನಗ್ ಸಾಕು. ಪಾಂಡು ನನ್ ಕ್ಷಮಿಸ್ಬಿಡ್ತೀರಾ ಹೇಳಿ? ಪಾಂಡು ನನ್ ಕ್ಷಮಿಸ್ತೀರಾ ಹೇಳಿ ಪಾಂಡು? ವೆಲ್ಕಮ್ ಮೈ ಡಿಯರ್ ಬಾಯ್ರಿ, ನಿನ್ನ ಸಮಾಧಿಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ, ಗೆಟ್ ರೆಡಿ. ಯಾರ ಸಮಾಧಿನ ಯಾರು ಮಾಡ್ತಾರೆ ಅನ್ನೋದು ಈಗ ನಿನಗೆ ಗೊತ್ತಾಗುತ್ತೆ. ನೀನು ಮಾತ್ರ ನನ್ನ ಶತ್ರು ಅಲ್ಲ ಮಲ್ಲು, ನಿಮ್ಮಪ್ಪ ನಮ್ಮ ತಂದೆ ಅನ್ಕೊಂಡ ಕಟುಕ. ಇವತ್ತು ನಿಮ್ಮಪ್ಪನ್ನ ನಾನು ಖಂಡಿತ ದಿವಸ ಆಯ್ತಾ ಉಳಿಸೋದಿಲ್ಲ. ಶಾಸ್ತ್ರೀಯ ಮಗನ ಇದೇ ರೀತಿ ಕೊಬ್ಬಿದ್ ಮಾತಾಡಿ ತಲೆ ಕಳ್ಕೊಂಡ್ ನಿಮ್ಮಪ್ಪ ಇದೇ ಜಾಗದಲ್ಲಿ ಬಿಲಿ ಬಿಲಿ ಅಂತ ಒದ್ದಾಡಿ ನಾಯಿ ಸತ್ತಂಗ್ ಸತ್ತಂತೆ. ನೀಯತ್ತಿಲ್ಲದ ನಾಯಿ, ಅನ್ನ ಹಾಕಿದ್ ನಮ್ಮ ತಂದೆನ ಅನ್ಯಾಯವಾಗಿ ಕುಂದು ಈ ಮಣ್ಣಿಗೆ ಆಹುತಿ ಕೊಟ್ಟ ನಿಮ್ಮಪ್ಪ. ನಮ್ಮಪ್ಪನ ರಕ್ತ ನಿಜವಾಗಿ ನನ್ನ ದೇಹದಲ್ಲಿ ಹರಿತಿರೋದಾದ್ರೆ ನಿಮ್ಮಿಬ್ಬರ ರಕ್ತನ ಈ ಮಣ್ಣಿಗೆ ಕುಡಿಸಿ ನಾನು ಈ ಮಣ್ಣಿನ ಋಣ ತೀರಿಸ್ಕೋತೀನಿ. ನೋಡೋಣ. ಭೇಷ್, ನೀನ್ ಹೇಳಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಗುಂಡ್ಗೆ ಇರೋ ಗಂಡೆ ಆಗಿದ್ರೆ ಇಷ್ಟೊಂದು ನಾಯಿಗಳನ್ನ ಇಟ್ಕೋತಿದ್ಯಾ? ಒಂದು ಹುಲಿನ ಎದುರಿಸೋಕೆ ಇಷ್ಟೊಂದು ನರಿಗಳ? ಬಲ್ಲೋ, ಇದು ನಮ್ಮಿಬ್ಬರ ಜಗಳ ಅಲ್ಲ, ಧರ್ಮಯುದ್ಧ. Ha!
ಇಲ್ಲದ ನಾಯಿ, 20 ವರ್ಷಗಳ ಹಿಂದಿನ ನೆನಪು ನಿನಗಿದೆಯೇನೋ? ಇದೇ ಜಾಗದಲ್ಲಿ ನಮ್ಮ ತಂದೆನ ಮನುಷ್ಯತ್ವ ಇಲ್ಲದೆ ಕತ್ತರಿಸಾಕ್ತೆ. ಈಗ ನಿನ್ನನ್ನು ಕತ್ತರಿಸಿ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಮಾಡ್ತೀನಿ. ಅಮ್ಮ, ನಿನ್ನ ವಿಧವೆ ಮಾಡಿ ನಮ್ಮನ್ನೆಲ್ಲ ಬೀದಿಪಾಲ್ ಮಾಡಿದ ಈ ಕಟಕನ ಬಿಟ್ಟುಬಿಡು ಅಂತ ಹೇಳ್ತಿದೀಯಾ? ಇಲ್ಲ, ನನಗ್ ರಕ್ತಕ್ಕೆ ರಕ್ತ ಬೇಕೇ ಬೇಕು. ನನ್ನನ್ನು ಯಾರು ತಡಿಬೇಡಿ, ನನ್ನನ್ನು ಯಾರು ತಡಿಬೇಡಿ. ಇವನ್ ನಮಗ್ ಕೆಡಕ್ ಮಾಡಿರ್ಬಹುದು, ಹಾಗಂತ ನಾವಿನ್ನೊಬ್ರಿಗೆ ಕೇಡ್ ಬಯಸ್ಬಾರ್ದಪ್ಪ. ನಿನಗೋಸ್ಕರನೇ ಪ್ರಾಣ ಉಳಿಸ್ಕೊಂಡಿರೋ ನನ್ನನ್ನು ದೂರ ಮಾಡಿ ಹೋಗ್ತೀಯ? ತಂದೆಯನ್ನು ಕಳ್ಕೊಂಡು ತಬ್ಲಿ ಆಗಿರೋ ನಿನ್ ತಂಗಿನ ಅನಾಥ ಮಾಡ್ತೀಯ? ನಿನ್ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡಿದ ಪ್ರಫುಲ್ಲ ಜೀವನವನ್ನ ಹಾಳು ಮಾಡ್ತೀಯ? ಪಾಂಡು, ಇವನ್ನ ಸಾಯಿಸೋದ್ರಿಂದಲೇ ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನೀನು ತಿಳ್ಕೊಂಡಿರೋದು ತಪ್ಪು. ಬೇಡ, ನನ್ನ ಮಾತು ಕೇಳು ಪಾಂಡು. ಪಾಂಡು, ಸರಿ, ನಿನ್ನ ತಾಯಿ ಮಾತಿಗಿಂತ ನಿನ್ನ ಹಾಗೇನೆ ಹೆಚ್ಚು ಅಂತ ನೀನು ತಿಳ್ಕೊಂಡಿದ್ರೆ ಮೊದಲು ನನ್ನ ತಲೆ ಉರುಳಿಸು, ಆಮೇಲೆ ನಿನ್ನ ಇಷ್ಟ ಬಂದ ಹಾಗೆ ಮಾಡ್ಕೊ.